ಹಾಯ್ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ನ್ಯಾಚುರಲ್ ಆಗಿ ಸಿಕ್ಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಜನ ಕ್ವಶನ್ ಕೇಳ್ತಾ ಇದ್ರು, ನಾನು ತುಂಬ ಸ್ಕಿನಿ ಆಗಬೇಕು ಹುಡುಗಿಯರು ಕೇಳ್ತಾ ಇದ್ರು, ಮತ್ತು ಹುಡುಗರು ಕೇಳ್ತಾ ಇದ್ರು ನಾನು ಸಿಕ್ಸ್ ಪ್ಯಾಕ್ ಮಾಡಬೇಕು, ತುಂಬ ದಿನದಿಂದ ಜಿಮ್ಗೆ ಹೋಗ್ತಿದ್ದೀನಿ, ಎಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಸಿಕ್ಸ್ ಪ್ಯಾಕ್ ಮಾಡೋಕ್ಕೆ ಆಗ್ತಿಲ್ಲ, ಆ್ಯಬ್ಸ್ ಬರ್ತಿಲ್ಲ, ಮತ್ತು ಆ್ಯಬ್ಸ್ ಮೇಲಿರೋ ಹೊಟ್ಟೆ ಮೇಲಿರುವಂಥ ಬೊಜ್ಜು ಕರಗ್ತಿಲ್ಲ ಅಂತ. ಸೊ ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಎಲ್ಲ ರೀತಿ ಈ ಫುಲ್ ದೇಹದಲ್ಲಿರೋ ಬೊಜ್ಜು ಕಡಿಮೆ ಮಾಡೋದು ಹೇಗೆ, ಮಸಲ್ ಬಿಲ್ಡ್ ಮಾಡೋದು ಹೇಗೆ, ಯಾವುದ್ಯಾವುದು ವೀಕ್ ಪಾರ್ಟ್ ಮೇಲೆ ಬಾಡಿ ಮೇಲೆ ಟ್ರೈನಿಂಗ್ ಮಾಡೋದು ಹೇಗೆ, ಯಾವ ಥರ ಟ್ರೈನಿಂಗ್ ಮೆಥಡ್ ನೀವು ಫಾಲೋ ಮಾಡಬೇಕು, ಯಾವ ಥರ ನ್ಯೂಟ್ರಿಷನ್ ಮತ್ತು ಡಯಟ್ ನೀವು ಫಾಲೋ ಮಾಡಬೇಕು, ಯಾವ ಥರ ಸಪ್ಲಿಮೆಂಟೇಷನ್ ಫಾಲೋ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫ್ರೀ ಟ್ರೈನಿಂಗ್ ನಾನು ಕೊಡ್ತೀನಿ ಎಂಡ್ ಆಫ್ ದಿ ವಿಡಿಯೋದಲ್ಲಿ, ಮತ್ತು ಒಂದು ಆಯುರ್ವೇದಿಕ್ ರೆಸಿಪಿ ಕೊಡ್ತೀನಿ, ಅಂದರೆ ನ್ಯಾಚುರಲಿ ನಿಮ್ಮ ಟೆಸ್ಟೋಸ್ಟೆರಾನ್ನ ಬೂಸ್ಟ್ ಮಾಡೋದಕ್ಕೆ. ಈ ಫೋಟೋದಲ್ಲಿ ತೋರಿಸ್ತಿರೋದು ನನ್ನ ಕ್ಲೈಂಟ್ ಸದತ್ ಅಂತ, ಅವನು ಸಿಕ್ಸ್ ಪ್ಯಾಕ್ ಟ್ರಾನ್ಸ್ಫಾರ್ಮೇಷನ್ನ ಕೊನೆಯ ಹಂತ, ಅಂದರೆ ಫೋಟೋಶೂಟ್ ಮಾಡಿ ಕಾಂಪಿಟೇಷನ್ನಲ್ಲಿ ನ್ಯಾಚುರಲ್ INBA ಅಂತ ಒಂದು ನ್ಯಾಚುರಲ್ ಫೆಡರೇಷನ್ ಇದೆ, ಅದರೊಳಗಡೆ ಕಾಂಪೀಟ್ ಮಾಡಿ ಸಿಲ್ವರ್ ವಿನ್ ಆಗಿದ್ದ. ಸೊ ಅವನು ಯಾವುದು ಎನ್ಹ್ಯಾನ್ಸ್ಡ್ ಕಾಂಪಿಟೇಷನ್ ಅಲ್ಲ, ನ್ಯಾಚುರಲ್ ಕಾಂಪಿಟೇಷನಲ್ಲಿ ವಿನ್ ಆಗಿದ್ದ. ಸೊ ಆ ಕಾರಣಕ್ಕೋಸ್ಕರ ಅವನ ಟ್ರಾನ್ಸ್ಫಾರ್ಮೇಷನ್ ಸ್ಟೋರಿನ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಬಿಕಾಸ್ ನಾನು ಈ ಹಳೆಯ ವಿಡಿಯೋಗಳಲ್ಲಿ ಒಂದು 100 KG ಮೇಲೆ ಇರೋರು, ಅಂದರೆ ಒಂದು 40% ಬಾಡಿ ಫ್ಯಾಟ್ ಮೇಲ್ಗಡೆ ಇರೋರು 20% ಬಾಡಿ ಫ್ಯಾಟ್ ತರೋದು ಹೇಗೆ ಅಂತ ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟಿರೋ ಡಯಟು, ಅದಕ್ಕೆ ಸಂಬಂಧಪಟ್ಟಿರೋ ನ್ಯೂಟ್ರಿಷನ್, ಎಕ್ಸೈಸ್ ಪ್ರೋಗ್ರಾಮ್ ಎಲ್ಲ ಆ ವಿಡಿಯೋದಲ್ಲಿ ಸಿಗುತ್ತೆ. ಈ ವಿಡಿಯೋ ಮುಗಿದ ಮೇಲೆ ನೀವು ಕೊನೆಯಲ್ಲಿ ಅದರ ಆ ವಿಡಿಯೋ ಲಿಂಕ್ ನಿಮ್ಮ ಕೆಳಗಡೆ ಸಿಗುತ್ತೆ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ ಬಿಲ್ ಒತ್ತಿ. ನಾನು ರೆಗ್ಯುಲರ್ ಆಗಿ ಫ್ರೀ ಡಯಟ್ ಟಿಪ್ಸ್, ನ್ಯೂಟ್ರಿಷನ್ ಟಿಪ್ಸ್ ಮತ್ತು ಎಕ್ಸೈಸ್ ಪ್ಲ್ಯಾನ್ನೆಲ್ಲ ಫ್ರೀಯಾಗಿ ಕೊಡ್ತಾ ಇರ್ತೀನಿ ಜನರಿಗೆ. ನಿಮಗೆ ನನ್ನ ಪರಿಚಯ ಇಲ್ಲ ಅಂದರೆ, ನಾನು ಕಿರಣ್ ಸಾಗರ್ ಅಂತ, ನಾನೊಬ್ಬ ದುಬೈ ವಾಸಿ ಕನ್ನಡಿಗ, ಮತ್ತು ನಾನೊಬ್ಬ ಫಿಟ್ನೆಸ್ ಮತ್ತು ನ್ಯೂಟ್ರಿಷನ್ ಕನ್ಸಲ್ಟೆಂಟ್. ನಾನು ಬೀಯಿಂಗ್ ಆ್ಯಂಡ್ ಫಿಟ್ನೆಸ್ ಆ್ಯಂಡ್ ನ್ಯೂಟ್ರಿಷನ್ ಕನ್ಸಲ್ಟೆಂಟ್. ನಾನು ಇವತ್ತಿನ ತನಕ ತುಂಬ ಜನರಿಗೆ ಸಿಕ್ಸ್ ಪ್ಯಾಕ್ ಟ್ರಾನ್ಸ್ಫಾರ್ಮೇಷನ್ಸ್, ಅಸ್ಥೆಟಿಕ್ ಟ್ರಾನ್ಸ್ಫಾರ್ಮೇಷನ್ಸ್, ಮಹಿಳೆಯರ ಟ್ರಾನ್ಸ್ಫಾರ್ಮೇಷನ್, PCOD, PCOS ರಿವರ್ಸಲ್, ಡಯಾಬಿಟೀಸ್ ರಿವರ್ಸಲ್ ಇದೆಲ್ಲ ಮಾಡಿರ್ತೀನಿ. ಬಟ್ ಆದರೆ 5 ವರ್ಷ 6 ವರ್ಷದ ಹಿಂದೆ ನನ್ನ ಕರಿಯರ್ ಸ್ಟಾರ್ಟ್ ಆಗಿದ್ದು ಫಿಟ್ನೆಸ್ ಇಂಡಸ್ಟ್ರಿನಲ್ಲಿ, ಅಂದರೆ ನಾನೊಂದು ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಒಳ್ಳೆ ಜಾಬ್ನಲ್ಲಿದ್ದೆ, ಅಕೌಂಟ್ಸ್ನಲ್ಲಿದ್ದೆ. ಬಟ್ ಆದರೆ ನನಗೆ ಫಿಟ್ನೆಸ್ ಇಂಡಸ್ಟ್ರಿ ಒಳಗಡೆ ಹೊರಗಡೆ ಟಚ್ನಲ್ಲಿ ನಾನೊಂದು 20 ವರ್ಷದಿಂದ ಇದ್ದೀನಿ. ಅಂದರೆ ಐ ಆಮ್ ವೆರಿ ಪ್ಯಾಷನೇಟ್ ಅಬೌಟ್ ಫಿಟ್ನೆಸ್. ಫ್ರಮ್ 10th ಸ್ಟ್ಯಾಂಡರ್ಡಿಂದನೇ ನಾನು ಫಿಟ್ನೆಸ್ನಲ್ಲಿ ತುಂಬ ಪ್ಯಾಷನೇಟ್ ಆಗಿದ್ದವನು. ಬಟ್ ಆದರೆ ಎಲ್ಲ ಸೀಕ್ರೆಟ್ಸು, ಎಲ್ಲ ಟ್ರಾನ್ಸ್ಫಾರ್ಮೇಷನ್ ಸ್ಪೆಷಲಿಸ್ಟ್ ಆಗೋದಕ್ಕೆ ನನಗೆ ತುಂಬ ಸಮಯ ತಗೊಳ್ತು. ಅಂದರೆ ನ್ಯಾಚುರಲ್ ಆಗಿ ಹೇಗೆ ಒಬ್ಬರು ಬಾಡಿನ ಸ್ಕಲ್ಪ್ ಮಾಡಬೇಕು ಅಂತ ಕಲಿಯೋದಕ್ಕೆ. ತುಂಬ ಜನ ಶಾರ್ಟ್ಕಟ್ ಯೂಸ್ ಮಾಡಿ ಡ್ರಗ್ಸು, ಸ್ಟೆರಾಯ್ಡ್ಸು, ಅದು ಇದೆಲ್ಲ ಯೂಸ್ ಮಾಡಿ ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಬಟ್ ನಾನು ನನ್ನ ಕ್ಲೈಂಟ್ಸ್ಗಳಿಗೆ ಕೋಚಿಂಗ್ ಮಾಡೋ ಮೆಥಡು ನ್ಯಾಚುರಲ್ ಮೆಥಡು. ಸೊ ನಮ್ಮ ಸದತ್ ಟ್ರಾನ್ಸ್ಫಾರ್ಮೇಷನ್ ಹೇಳ್ತಿರೋ ಕಾರಣ ಏನಂದರೆ, ಅವನು ತುಂಬ ಹುಡುಗರೆಲ್ಲ ನನಗೆ ಮೆಸೇಜ್ ಹಾಕಿದಾಗ ಅವನ ಥರ ಬಾಡಿ ಬೇಕು ಸರ್ ಅಂತ ಮೆಸೇಜ್ ಹಾಕ್ತಾರೆ. ಸೊ ಆ ಕಾರಣಕ್ಕೋಸ್ಕರ ನಾನು ಅವ್ನ ಟ್ರಾನ್ಸ್ಫಾರ್ಮೇಷನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಐ ವಿಲ್ ರಿವೀಲ್ ಆಲ್ ದ ಸೀಕ್ರೆಟ್ಸ್ ಟು ಯು. ನನ್ನ ಬಾಡಿನ ನಾನು ನ್ಯಾಚುರಲ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಿ ಒಂದು ಸಿಕ್ಸ್ ಪ್ಯಾಕ್ ಬಾಡಿ ಟ್ರಾನ್ಸ್ಫಾರ್ಮ್ ಆದಮೇಲೆ ನಾನು ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ನನ್ನ ನ್ಯೂಟ್ರಿಷನ್ ಕೋರ್ಸ್ ಮಾಡಿದೆ, ಅಥವಾ ಎಲೈಟ್ ಟ್ರೈನಿಂಗ್ ಕೋರ್ಸ್ ಮಾಡಿದೆ, ಪರ್ಸ್ನಲ್ ಟ್ರೈನಿಂಗ್ ಕೋರ್ಸ್ ಮಾಡಿದೆ, ಇದೆಲ್ಲ ಕೋರ್ಸ್ ಮಾಡ್ತಾ ತುಂಬ ಕಲಿತೆ. ಅದ್ರ ಜೊತೆಯಲ್ಲೇ ತುಂಬ ಇಂಟರ್ನ್ಯಾಷನಲ್ ಲೆವೆಲ್ ನ್ಯಾಚುರಲ್ ಕೋಚಿಂಗ್ ಯಾರ್ಯಾರು ಮಾಡ್ತಿದ್ದಾರೆ ಅವ್ರ ಹತ್ರ ಎಲ್ಲ ಕೋಚಿಂಗ್ ತೊಗೊಂಡೆ. ಏನೇನು ಸೀಕ್ರೆಟ್ಸು ನ್ಯಾಚುರಲ್ ಕೋಚಿಂಗ್, ನ್ಯಾಚುರಲ್ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಏನೇನು ಮಾಡ್ತಾರೆ ಅಂತೆಲ್ಲ ಕಲ್ತ್ಕೊಂಡೆ. ಅದಕ್ಕಿಂತ ಮುಂಚೆ ನನಗೆ ತುಂಬ ಮೂಢನಂಬಿಕೆಗಳಿತ್ತು. ಕಾರ್ಡಿಯೋ ಮಾಡಬೇಕು, ಸಪ್ಲಿಮೆಂಟ್ಸ್ ತೊಗೋಬೇಕು. ಇವನು ಸೈಯದ್ ಸದತ್, ಇವನು ಇರೋದು ಬ್ಯಾಂಗ್ಳೂರಲ್ಲಿ, ಬಟ್ ನಾನು ಇರೋದು ದುಬೈನಲ್ಲಿ. ಆದರೂ ಕೂಡ ಇವನು ನನ್ನ ಕನ್ಸಲ್ಟ್ ಮಾಡಿದ, ಕೋಚಿಂಗ್ ಬೇಕು ಸರ್ ನನಗೆ, ಅಸ್ಥೆಟಿಕ್ ಸಿಕ್ಸ್ ಪ್ಯಾಕ್ ಬಾಡಿ ಫಿಸಿಕ್ ಡೆವಲಪ್ ಮಾಡಬೇಕು, ನಾನು ಫಿಸಿಕ್ ಕಾಂಪಿಟೇಷನ್ಗೆ ಕಾಂಪೀಟ್ ಮಾಡಬೇಕು ಹಾಗೆ ಅಂತ. ಸೊ ನಾನು ಹೇಳಿದೆ, ಫಿಸಿಕ್ ಕಾಂಪಿಟೇಷನಿಗೆ ಕಾಂಪೀಟ್ ಮಾಡ್ಬೋದು, ಬಟ್ ನೀನು ಹೈ ಲೆವೆಲಲ್ಲಿ ದೊಡ್ಡ ದೊಡ್ಡ ಕಾಂಪಿಟೇಷನಲ್ಲೆಲ್ಲ ಕಾಂಪೀಟ್ ಮಾಡೋದು ಕಷ್ಟ. ಬಿಕಾಸ್ ಅಲ್ಲೆಲ್ಲ ಬೇರೆ, ಅಂದರೆ ಎನ್ಹ್ಯಾನ್ಸ್ಡ್ ಅಥ್ಲೀಟ್ಸ್ ಇರ್ತಾರೆ, ಅವ್ರ ಮಧ್ಯೆ ನೀನೊಬ್ಬ ಸಣ್ಣಕ್ಕೆ ಹೋಗಿ ನಿಂತ್ಕೊಂಡ್ರೆ ಆಗೋದಿಲ್ಲ. ಬೇಕಾದರೆ ನ್ಯಾಚುರಲ್ ಕಾಂಪಿಟೇಷನಿಗೆ ರೆಡಿ ಆಗ್ತೀಯ ಅಂದರೆ ನಾನು ಕೋಚ್ ಮಾಡ್ತೀನಿ ಅಂತ. ಸೊ ಇವನು ನ್ಯಾಚುರಲ್ ಕಾಂಪಿಟೇಷನ್ಗೆ ನಾನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅನ್ನ. ಯಾ, ನಿಮಗೊಂದು ಡೌಟ್ ಇರ್ಬೋದು, ಈಗ ಸದತ್ತು ಇರೋದು ಬೆಂಗಳೂರಲ್ಲಿ, ನೀನು ಇರೋದು ದುಬೈನಲ್ಲಿ, ಅವನ ಹೆಂಗೆ ನಿನ್ನ ಹತ್ರ ಕೋಚಿಂಗ್ ತೊಗೊಂಡ ಅಂತ.
ಸೊ ಸತತ್ ನನ್ನ ಹತ್ರ ಕೋಚಿಂಗ್ ತೊಗೊಳೋದಕ್ಕೆ ಒಂದು ಕಾರಣ ಏನು ಅಂದರೆ ಅವನು ಯಾವಾಗಲೂ ನ್ಯಾಚುರಲ್ ಕೋಚ್ನ ಹುಡುಕ್ತಾ ಇದ್ದ. ಸೊ ನ್ಯಾಚುರಲ್ ಕೋಚು ಕನ್ನಡಿಗ. ಸೊ ಆ ಕಾರಣಕ್ಕೋಸ್ಕರ ಅವನನ್ನು ಕಾಂಟ್ಯಾಕ್ಟ್ ಮಾಡ್ದೆ. ಮತ್ತು ಇನ್ನೊಂದು ಕಾರಣ ಏನಂದರೆ ಅವನ ಕಣ್ಣೆದುರುಗಡೆನೆ ನನ್ನ ಕ್ಲೈಂಟ್ ಕಿರಣ್ ಅಂತ ಅವನ ಹೆಸರು ಕೂಡ, ಅವನು ಟ್ರಾನ್ಸ್ಫಾರ್ಮ್ ಆಗೋದನ್ನ ಅವನ ಕಣ್ಣೆದುರುಗಡೆ ನೋಡಿದ್ದ ಒಂದು 2-3 ತಿಂಗಳಲ್ಲಿ. ಹೇಗೆ ಫ್ಯಾಟ್ ಆಗಿದ್ದನು, ಆಟೋಮೆಟಿಕ್ ಫಿಟ್ ಆದ ವಿತೌಟ್ ಎನಿ ಸೈಡ್ ಎಫೆಕ್ಟ್, ಸ್ಕಿನ್ ಸಖತ್ ಹೆಲ್ದಿಯಾಗಾದ, ಅದನ್ನೆಲ್ಲ ನೋಡಿದ್ದ ಅವನು. ಸೊ ಅದೊಂದು ಕಾನ್ಫಿಡೆನ್ಸಿಂದ ಅವನು ನನಗೆ ಬೆಂಗಳೂರಿಂದ ದುಬೈನಲ್ಲಿ ಅಪ್ರೋಚ್ ಮಾಡ್ದೆ. ಸೊ ನಾನು ದುಬೈನಲ್ಲಿ ಇದ್ಕೊಂಡು ಅವನ್ನ ನಾನು ಹೇಗೆ ಟ್ರಾನ್ಸ್ಫಾರ್ಮ್ ಮಾಡಿದೆ ಅಂತ ಮತ್ತೊಂದು ಕ್ವಶನ್ ಕೇಳ್ತೀರಾ. ಸೊ ಇಲ್ಲಿ ತುಂಬ ಜನ ಹುಡುಗರು ಏನಿದ್ದಾರೆ, ನಿಮಗೆ ಟ್ರೈನಿಂಗ್ ಏನು ಮಾಡಬೇಕು ಅಂತ ಎಲ್ಲ ಗೊತ್ತು, ಯಾವ ಥರ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಅಂತಲೂ ಗೊತ್ತು, ಆದರೆ ನಿಮಗೆ ಗೈಡೆನ್ಸ್ ಇಲ್ಲ, ನಿಮಗೆ ಜ್ಞಾನದ ಕೊರತೆ ಇದೆ. ಹೇಗೆ ಯಾವುದರಿಂದ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಎಂಡ್ ಮಾಡಬೇಕು, ಎಲ್ಲಿಗೆ ರೀಚ್ ಆಗಬೇಕು, ಎಲ್ಲಿ ಸ್ಟಾಪ್ ಮಾಡಬೇಕು, ಹೇಗೆ ರೆಸ್ಟ್ ಮಾಡಬೇಕು, ಎಷ್ಟು ನೀರು ಕುಡಿಬೇಕು, ಎಷ್ಟು ಪ್ರೋಟೀನ್ ತಿನ್ನಬೇಕು, ಅದ್ರ ಬಗ್ಗೆ ಒಂದು ಜ್ಞಾನ ಇಲ್ಲ. ಆ ಕಾರಣಕ್ಕೋಸ್ಕರ ಅವನನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ಸೊ ನಾನು ಇಲ್ಲಿಂದನೇ ಅವನಿಗೆ ಯಾವ್ಯಾವ ಥರ ಡಯಟ್ ಮಾಡಬೇಕು, ಯಾವ ಥರ ಎಕ್ಸಸೈಸ್ ಮಾಡಬೇಕು ಅನ್ನೋದನ್ನ ಒಂದು ಎಂಟ್ ಸ್ಟೇಜ್ನಲ್ಲಿ, ಅಂದರೆ ಒಂದು ಇಲ್ಲಿವರೆಗೆ ಒಂದು 8 ಡಿಫ್ರೆಂಟ್ ಡಯಟ್ ಮಾಡಿರ್ತಾನೆ, ಒಂದು 8 ಡಿಫ್ರೆಂಟ್ ಎಕ್ಸಸೈಸ್ ಪ್ರೋಗ್ರಾಮ್ ಫಾಲೋ ಮಾಡಿರ್ತಾನೆ. ಸೊ ಆನ್ಲೈನ್ ಕೋಚಿಂಗ್ನಲ್ಲಿ ಹಾಗೆಯೇ ನನ್ನ ಕ್ಲೈಂಟ್ಸ್ಗಳು US ನಲ್ಲಿದ್ದಾರೆ, ಕೆನಡಾದಲ್ಲಿದ್ದಾರೆ, ನಾನು ದುಬೈನಲ್ಲಿ ಇದ್ಕೊಂಡ್ರು ಇದ್ದರೂ ಕೂಡ ನಾನು ಬೆಂಗಳೂರಲ್ಲಿ ತುಂಬ ಜನ ಕ್ಲೈಂಟ್ಸ್ಗಳಿದ್ದಾರೆ. ಬಿಕಾಸ್ ನಾನು ಕನ್ನಡದವರು ಅಂದರೆ ಅದೊಂಥರ ಸಿಂಕ್ ಆಗಿ ಹೋಗ್ತೀವಿ ಬೇಗ. ಅವರು ಏನೇ ಕಷ್ಟ ಇದ್ದರೂ ಹೇಳ್ಕೊಳ್ಳೋದಕ್ಕೆ ಅಥವಾ ನಾನು ಅವ್ರಿಗೆ ಕೋಚ್ ಮಾಡೋದಕ್ಕೆ, ಓಪನ್ ಆಗಿ ಏನೇ ತಪ್ಪು ಮಾಡ್ತಿದ್ರೆ ಅದನ್ನ ಫ್ರ್ಯಾಂಕ್ ಆಗಿ ಹೇಳೋದಕ್ಕೆ ಒಂದು ಕೆಮಿಸ್ಟ್ರಿ ಸಿಂಕ್ ಆಗುತ್ತೆ. ಸೊ ನಾನು ಇಲ್ಲಿವರೆಗೆ ಕೋಚ್ ಮಾಡಿ ಸಕ್ಸಸ್ಫುಲ್ ಆಗಿರೋದ್ರಲ್ಲಿ ಕನ್ನಡದವರೇ ಜಾಸ್ತಿ. ಸಿಕ್ಸ್ ಪ್ಯಾಕ್ನ ಯಾಕೆ ಎಲ್ಲರೂ ಜಾಸ್ತಿ ಪ್ರಮೋಟ್ ಮಾಡ್ತಾರೆ? ಸೊ ಯಾಕೆ ಸಿಕ್ಸ್ ಪ್ಯಾಕ್ ಅಚೀವ್ ಮಾಡೋದು ಅಷ್ಟೊಂದು ಈಸಿ ಆಗಿದ್ದರೆ ರೋಡಲ್ಲಿ ಹೋಗೋ 10 ಜನರಲ್ಲಿ ಒಂದು 5 ಜನರಿಗೆ ಸಿಕ್ಸ್ ಪ್ಯಾಕ್ ಇರ್ತಾ ಇತ್ತು? ಹಾಗಿಲ್ಲ, ಈಗ 1000ದಲ್ಲಿ ಒಬ್ಬನಿಗೆ ಸಿಕ್ಸ್ ಪ್ಯಾಕ್ ಇರುತ್ತೆ ಅಥವಾ 10,000ದಲ್ಲಿ ಒಬ್ಬನಿಗೆ ಸಿಕ್ಸ್ ಪ್ಯಾಕ್ ಇರುತ್ತೆ. ಬಿಕಾಸ್ ಸಿಕ್ಸ್ ಪ್ಯಾಕ್ ಅಚೀವ್ ಮಾಡೋದಕ್ಕೆ ತುಂಬ ನಾಲೆಜ್ನ ಅವಶ್ಯಕತೆ ಇದೆ, ಗೈಡೆನ್ಸ್ನ ಅವಶ್ಯಕತೆ ಇದೆ, ಜ್ಞಾನದ ಅವಶ್ಯಕತೆ ಇದೆ. ಸೊ ಆ್ಯಕ್ಟರ್ಸು ಎಲ್ಲ ಹೆಚ್ಚಾಗಿ ಸಿಕ್ಸ್ ಪ್ಯಾಕ್ನ ಪ್ರಮೋಟ್ ಮಾಡೋದು ಏನಕ್ಕೆ ಅಂದರೆ, ಸಿಕ್ಸ್ ಪ್ಯಾಕ್ ಅನ್ನೋದು ಒಂದು ಎಂಡ್ ಡೆಸ್ಟಿನೇಷನ್ ಥರ, ಅದೊಂಥರ ಗೋಲ್ ಥರ. ಅಲ್ಲಿಗೆ ರೀಚ್ ಆಗೋದು ಅಂದರೆ ಕೊನೆಯ ಹಂತ ಅದು. ಅಲ್ಲಿಗೆ ರೀಚ್ ಆಗೋದಕ್ಕೆ ಒಂದು 7-8 ಸ್ಟೆಪ್ ಫಾಲೋ ಮಾಡಬೇಕು, ತುಂಬ ಡಿಸಿಪ್ಲಿನ್ ಇರಬೇಕು, ತುಂಬ ಡೆಡಿಕೇಶನ್ ಇರಬೇಕು. ಬಟ್ ನಮ್ಮ ಇಂಡಿಯನ್ ಜೆನೆಟಿಕ್ಸಿಗೆ ತುಂಬಾ ಕಷ್ಟ, ಯಾಕಂದರೆ ಕೆಲವು ನಮ್ಮ ಇಂಡಿಯನ್ ಜೆನೆಟಿಕ್ಸ್ ಹೆಂಗಂದರೆ ಜಾಸ್ತಿ ನಾವು ಎಂಡೋಮಾರ್ಫ್ ಬಾಡಿ ಟೈಪ್ ಅವರು ಜಾಸ್ತಿ ಇರ್ತೀವಿ. ಸೊ ಅಂತ ಅವರಿಗೆಲ್ಲ ಏನದು ಬಾಡಿ ಫ್ಯಾಟ್ ಕಟ್ ಮಾಡಿ ಲೀನ್ ಫಿಸಿಕ್ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಸೊ ಆ ಒಂದು ಕಾರಣಕ್ಕೋಸ್ಕರ ಸಿಕ್ಸ್ ಪ್ಯಾಕ್ ಅಚೀವ್ ಮಾಡೋದನ್ನ ನೀವು ಅಡ್ಮೈರ್ ಮಾಡಬೇಕು, ರೆಸ್ಪೆಕ್ಟ್ ಮಾಡಬೇಕು. ಅದರಲ್ಲೂ ನ್ಯಾಚುರಲಾಗಿ ಯಾರ್ಯಾರು ಮಾಡ್ತಾರೆ ಅವ್ರನ್ನ ನೀವು ತುಂಬಾ ಅಡ್ಮೈರ್ ಮಾಡಬೇಕು. ನ್ಯಾಚುರಲಾಗಿ ಯಾರ್ಯಾರು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾರೋ ಅವರು ತುಂಬ ಟೈಮ್ ಅದನ್ನ ಮೇಂಟೈನ್ ಮಾಡ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಈಗ ಎಲ್ಲ ಕತೆ ಹೇಳ್ದೇನೆ, ಡೈರೆಕ್ಟಾಗಿ ಟ್ರಾನ್ಸ್ಫಾರ್ಮೇಷನ್ ಸ್ಟೋರಿಗೆ ಬಂದರೆ, ಸದತ್ತು ವರ್ಕ್ ಮಾಡ್ತಿರೋದು ನೈಟ್ ಶಿಫ್ಟ್ನಲ್ಲಿ. ಅವನು ಬೆಂಗಳೂರಿನಲ್ಲಿರೋದು, ವೀಕ್ಲಿ 5 ಡೇಸ್ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡ್ತಾನೆ, ಬೆಳಗ್ಗೆ ಜಿಮ್ಗೆ ಹೋಗ್ತಾನೆ. ಆದರೆ ಅವನು ಈ ಫೋಟೋಗಳು ಕಳಿಸಿದಾಗ ಅವನು ತುಂಬ ವರ್ಷದಿಂದ ಜಿಮ್ ಮಾಡ್ತಾನೆ, ಬಟ್ ಆದರೂ ಮಸಲ್ ಡೆಫಿನೇಷನ್ ಅನ್ನೋದು ಅವನಿಗಿನ್ನ ಬಿಲ್ಡ್ ಆಗಿಲ್ಲ, ಸಿಮೆಟ್ರಿ ಇಲ್ಲ ಬಾಡಿನಲ್ಲಿ. ಆ ಕಾರಣಕ್ಕೋಸ್ಕರ ಅವನ ಲೈಫ್ ಸ್ಟೈಲ್ನ ನಾನು ಅರ್ಥ ಮಾಡಿಕೊಂಡಾಗ ಅವನಿಗೆ ಓಡೋದಂದರೆ ತುಂಬ ಇಷ್ಟ. ಅವನು ಮ್ಯಾರಥಾನ್ ರನ್ನಿಂಗಲ್ಲಿ ಎಲ್ಲ ಮ್ಯಾರಥಾನಲ್ಲೂ ಕಾಂಪೀಟ್ ಮಾಡ್ತಾ ಇದ್ದ. ಬಟ್ ನಾನು ಅವನಿಗೆ ಹಾಕಿದ ಒಂದು ಕಂಡೀಷನ್ ಏನಂದರೆ, ನೀನು ಒಂದು 2 ತಿಂಗಳು ಓಡೋದನ್ನ ಕಡಿಮೆ ಮಾಡಬೇಕು ಅಥವಾ ನಿಲ್ಲಿಸ್ಬೇಕು ಅಂತ. ಎಸ್, ಕರೆಕ್ಟ್. ನೀವು ತುಂಬ ಜನ ಅಂದ್ಕೊಂಡಿರ್ತೀರಲ್ವಾ ಸಿಕ್ಸ್ ಪ್ಯಾಕ್ ಬೇಕು ಬರಬೇಕು ಅಂದರೆ ತುಂಬ ಓಡಬೇಕು ಅಂತ, ಅದು ತುಂಬ ತಪ್ಪು ಕಲ್ಪನೆ. ಸೊ ನಾನು ಅವನಿಗೆ ಸ್ಟಾರ್ಟಿಂಗಲ್ಲಿ ಫಸ್ಟ್ ಹಾಕಿದ ಕಂಡೀಷನ್ನು, ನೀನು ಮ್ಯಾರಥಾನ್ನ ಸ್ವಲ್ಪ ದಿನ ಸ್ಟಾಪ್ ಮಾಡಬೇಕು. ಅಫ್ಕೋರ್ಸ್ ಓಡೋದಂದರೆ ಅವನಿಗೆ ತುಂಬ ಇಷ್ಟ, ಯಾರಿಗಾದರೂ ಏನಾದರೂ ಇಷ್ಟ ಅಂದರೆ ನೀನು ಅದನ್ನ ಕಂಪ್ಲೀಟಾಗಿ ಕಿತ್ಕೊಳ್ಳೋಕ್ಕಾಗಲ್ಲ. ನಾನು ಅವನಿಗೆ ಹೇಳಿದ್ರೆ ಟೆಂಪ್ರವರಿಯಾಗಿ ಸ್ಯಾಕ್ರಿಫೈಸ್ ಮಾಡು, ನಾನು ಹಿಂಗೆ ಮುಂದೆ ಮತ್ತೆ ಹೆಂಗೆ ಓಡಬೇಕು, ಯಾವ ಥರ ನ್ಯೂಟ್ರಿಷನ್ ತೊಗೊಂಡು ನೀನು ಓಡಬೇಕು ಅದೆಲ್ಲ ಹೇಳ್ಕೊಡ್ತೀನಿ ಅಂತ. ಸೊ ಅವನು 2 ತಿಂಗಳು ಓಡೋದಕ್ಕೆ ಬ್ರೇಕ್ ಹಾಕಿ ಅವನು ಪ್ರೋಗ್ರೆಸಿವ್ ಓವರ್ಲೋಡಿಂಗ್ ಅಂತ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಪ್ರೋಗ್ರೆಸಿವ್ ಓವರ್ಲೋಡಿಂಗ್ ಅಂದರೆ ಅದರೊಳಗಡೆ ಜಾಸ್ತಿ ಮಸಲ್ ಬಿಲ್ಡ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಅದರಲ್ಲಿ ಮೇನ್ ಆಗಿ ನಾವು ಕಂಪೌಂಡ್ ಲಿಫ್ಟ್ ಮೇಲೆ ಫೋಕಸ್ ಮಾಡ್ತೀವಿ, ಅಂದರೆ ಸ್ಕ್ವಾಟ್, ಡೆಡ್ ಲಿಫ್ಟ್ ಮತ್ತು ಬೆಂಚ್ ಪ್ರೆಸ್ ಈ ಥರ. ಈ ಅಂದರೆ ಪ್ರತಿದಿನ ಒಂದು ಕಂಪೌಂಡ್ ಲಿಫ್ಟ್ ಇರುತ್ತೆ. ಅಸ್ಥೆಟಿಕ್ ಫಿಸಿಕ್ ಟ್ರಾನ್ಸ್ಫಾರ್ಮೇಷನಲ್ಲಿ ನಾನು ಇವತ್ತಿನವರೆಗೂ ಯಾರಿಗೆ ಸ್ಟ್ರೆಂತ್ ಕಡಿಮೆ ಇದೆಯೋ ಅವ್ರು ಅಸ್ಥೆಟಿಕ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿರೋದನ್ನ ನೋಡಿಲ್ಲ. ಅಂದರೆ ಅಸ್ಥೆಟಿಕ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿರೋರು, ಒಳ್ಳೆ ಸಿಕ್ಸ್ ಪ್ಯಾಕ್ ಬಾಡಿ ಇರೋರು, ಅಟ್ಲೀಸ್ಟ್ ಅವ್ರ ಬಾಡಿ ವೆಯ್ಟ್ನ ಎತ್ತೋಷ್ಟು ಕೆಪಾಸಿಟಿ ಇರಬೇಕು ಅವರಿಗೆ. ಅಂದರೆ ಯಾರೋ ಒಬ್ಬರು 70 ಕೆಜಿ ಲೀನ್ ಬಾಡಿ ಇದೆ ಅಂದ್ಕೊಳ್ಳಿ, ಅವ್ರಿಗೆ ಅಟ್ಲೀಸ್ಟ್ ಒಂದು 70 ಕೆಜಿ ಇಟ್ಕೊಂಡು ಸ್ಕ್ವಾಟ್ ಮಾಡೋಷ್ಟು, ಇದು ಕುತ್ಕೊಂಡು ಇದ್ದು ಎದ್ದೇಳೋಷ್ಟು ಕೆಪಾಸಿಟಿ ಆದರೂ ಇರಬೇಕು. ಅಷ್ಟು ಸ್ಟ್ರೆಂತ್ ಕೂಡ ಇಲ್ಲ ಅಂದರೆ ನೀವು
ಅಸ್ಥೆಟಿಕ್ ಬಾಡಿ ಮಾಡೋದನ್ನ ಅಥವಾ ಸಿಕ್ಸ್ ಪ್ಯಾಕ್ ಬಾಡಿ ಮಾಡೋದನ್ನ ಮರೆತು ಬಿಡಬೇಕು. ಬಿಕಾಸ್ ನೀವು ಅಷ್ಟು ಸ್ಟ್ರೆಂತ್ ಇಲ್ಲದೆ ನೀವು ಬಾಡಿ ಬಿಲ್ಡ್ ಮಾಡ್ತಿದ್ದೀರಾ ಅಂದರೆ ಅದು ರಾಂಗ್ ವೇ. ಓಕೆ, ಫಸ್ಟ್ ಗೋಲ್ ಏನಂದರೆ ಸ್ಟ್ರೆಂತ್ ಬಿಲ್ಡ್ ಮಾಡಬೇಕು. ಅದಕ್ಕೆ ಪ್ರೋಗ್ರೆಸಿವ್ ಓವರ್ಲೋಡಿಂಗ್ ಟ್ರೈನಿಂಗ್ ಪ್ಲ್ಯಾನ್ ತುಂಬ ಮುಖ್ಯ. ಸೊ ಪ್ರೋಗ್ರೆಸಿವ್ ಓವರ್ಲೋಡಿಂಗ್ ಟ್ರೈನಿಂಗ್ ಪ್ಲ್ಯಾನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಆ ವಿಡಿಯೋನ ನೋಡಿ. ಅದಾದಮೇಲೆ ಅವನು ಒಂದು ಡೀಸೆಂಟ್ ಪ್ರೋಗ್ರೆಸಿವ್ ಓವರ್ಲೋಡಿಂಗ್ ಪ್ಲ್ಯಾನ್ ಮಾಡ್ತಿದ್ದಂಗೆ ಅವನಿಗೆ ಒಂದು ಡೀಸೆಂಟಾಗಿ ಮಸಲ್ ಬಿಲ್ಡ್ ಆಯಿತು, ಆ್ಯಬ್ಸ್ ಬಿಲ್ಡ್ ಆಯಿತು. ತುಂಬ ಜನ ಗಂಟೆಗಟ್ಟಲೆ ಕ್ರಂಚಸ್ ಮಾಡ್ತಾರೆ ಆ್ಯಬ್ಸ್ ಬಿಲ್ಡ್ ಆಗಲಿ ಅಂತ. ಕ್ರಂಚಸ್ ಅವಶ್ಯಕತೆ ಇಲ್ಲ, ಕಂಪೌಂಡ್ ಲಿಫ್ಟ್ನೇ ರೆಗ್ಯುಲರಾಗಿ ಮಾಡ್ತಾಯಿದ್ರೆ ನಿಮಗೆ ಆ್ಯಬ್ಸ್ ಎಲ್ಲ ನ್ಯಾಚುರಲಿ ಬಿಲ್ಡ್ ಆಗಿ ಹೋಗ್ಬಿಡುತ್ತೆ ಆಟೋಮೆಟಿಕ್ಲಿ, ಸ್ಟ್ರಕ್ಚರ್ ಎಲ್ಲ. ಆಮೇಲೆ ಎಂಡ್ ಆಫ್ ದಿ ವರ್ಕೌಟ್ ನೀವು ಒಂದು 10 ನಿಮಿಷ ಬೇಕಾದರೆ ಆ್ಯಬ್ಸ್ನ ಟ್ರೈನ್ ಮಾಡ್ಬೋದು. ಅಥವಾ ಒಂದು ಆಲ್ಟರ್ನೇಟಿವ್ ಡೇ, ಎವ್ರಿ ಡೇ ಆ್ಯಬ್ಸ್ ಗಂಟೆಗಟ್ಟಲೆ ಮಾಡೋ ಅವಶ್ಯಕತೆ ಇಲ್ಲ. ಎವ್ರಿ ಆಲ್ಟರ್ನೇಟಿವ್ ಡೇ ಒಂದು 20 ನಿಮಿಷ ಆ್ಯಬ್ಸ್ ಟ್ರೈನಿಂಗ್ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಿದ ಪ್ಲ್ಯಾನ್ನ ನಾನು ನನ್ನ ವೆಬ್ಸೈಟ್ನಲ್ಲಿ ನಿಮಗೆ ಸಿಗುತ್ತೆ, ಡೌನ್ಲೋಡ್ ಮಾಡಿ www.shredfix.com. ನಿಮಗೆ ಫ್ರೀ ಆ್ಯಬ್ಸ್ ವರ್ಕೌಟ್ ಪ್ಲ್ಯಾನ್ ಡೌನ್ಲೋಡ್ ಮಾಡ್ಬೋದು. ಸೊ ಆ ವೆಬ್ಸೈಟ್ಗೆ ಲಾಗಿನ್ ಮಾಡಿ ನೀವು ನನ್ನ ಆ್ಯಬ್ಸ್ ವರ್ಕೌಟ್ ಪ್ಲ್ಯಾನ್ನ ಡೌನ್ಲೋಡ್ ಮಾಡಿ. ಅದನ್ನ ವಾರದಲ್ಲಿ 3 ದಿನ ಮಾಡಿದ್ರೆ ಸಾಕು, ಒಳ್ಳೆ ಒಬ್ಲೀಕ್ಸ್ ಮತ್ತು ಫುಲ್ ಆ್ಯಬ್ಸ್ ಬಿಲ್ಡ್ ಆಗೋಗುತ್ತೆ. ಸೊ ಇಲ್ಲಿ ಆ್ಯಬ್ಸ್ ಅಲ್ಲ ಮೇನ್ ಫೋಕಸ್. ಮೇನ್ ಫೋಕಸ್ ಏನಂದರೆ ಸಿಮೆಟ್ರಿ. ಸಿಮೆಟ್ರಿ ಅಂದರೆ ಈಗ ಒಬ್ಬರು ಬಾಡಿ ಬಿಲ್ಡ್ ಮಾಡಿ ಅವರು ಕಟ್ ಮಾಡಿದಾಗ ಅವ್ರ ಬಾಡಿ ತುಂಬ ಶೇಪ್ನಲ್ಲಿರಬೇಕು, ಅಂದರೆ ವೇಸ್ಟ್ ಏನಿದೆ ತುಂಬ ಚಿಕ್ಕದಾಗಿರಬೇಕು, ವಿ ಶೇಪ್ ಇರಬೇಕು ಬಾಡಿದು, ಏನೇನು ವೀಕ್ ಪಾಯಿಂಟ್ಸ್ ಇದೆ ಅದನ್ನ ಮೇಲೆಲ್ಲ ಫೋಕಸ್ ಮಾಡಬೇಕು. ಸೊ ಪ್ರೋಗ್ರೆಸಿವ್ ಓವರ್ ಲೋಡಿಂಗ್ ಆದಮೇಲೆ ನಾವು ನೆಕ್ಸ್ಟ್ ಫೋಕಸ್ ಮಾಡೋದು ಸಿಮೆಟ್ರಿ ಮೇಲೆ, ಅಂದರೆ ಯಾವುದ್ಯಾವ್ದು ವೀಕ್ ಪಾಯಿಂಟ್ ಇದೆ ಅದನ್ನ ಐಡೆಂಟಿಫೈ ಮಾಡಿ ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡ್ತೀವಿ. ಅದು 5ನೇ ಸ್ಟೆಪ್ಪು ಏನೋ ಬರುತ್ತೆ. ಸೊ ಆ ಸ್ಟೆಪ್ನಲ್ಲಿ ಸೊ ವೀಕ್ ಪಾಯಿಂಟ್ ಏನೇನಿದೆ, ಒಂದು ಅಪ್ಪರ್ ಚೆಸ್ಟ್ ಸ್ವಲ್ಪ ವೀಕ್ ಇತ್ತು ಅದ್ರ ಮೇಲೆ ಸ್ವಲ್ಪ ನಾವು ವರ್ಕ್ ಮಾಡಿದ್ವಿ. ಅದಾದಮೇಲೆ ಈಗ ಇವನಿಗೆ ಒಂದು ಡೀಸೆಂಟಾಗಿ ಬಿಲ್ಡ್ ಆಗಿರುವಂತಹ ಒಂದು ಫಿಸಿಕ್ ಇದೆ, ಅಂದರೆ ಆ್ಯಬ್ಸ್ ಕಾಣ್ತಿದೆ ಬಟ್ ಡೀಟೇಲ್ಡಾಗಿ ಡೆಫಿನೇಷನ್ ಕಾಣ್ತಿಲ್ಲ. ಸೊ ಇವಾಗ ಬರುತ್ತೆ ತುಂಬ ಕಾಂಪ್ಲಿಕೇಟೆಡ್ ಪ್ರೋಸೆಸ್. ಅಂದರೆ ಈ ಪ್ರೋಸೆಸ್ನಲ್ಲಿ ನಿಮ್ಮ ಡಯೆಟ್ ತುಂಬ ಮುಖ್ಯ. ಅಂದರೆ ನೀವು ಅದೇ ಹೇಳ್ತಿರೋದು, ಯಾವಾಗಲೂ ಆ್ಯಬ್ಸ್ ಆರ್ ಮೇಡ್ ಇನ್ ಕಿಚನ್ ಅಂತಾರೆ. ಅಂದರೆ ಆ್ಯಬ್ಸ್ ಮಾಡೋದಕ್ಕೆ ನೀವು ಗಂಟೆ 2 ಗಂಟೆ ಅಲ್ಲ, 1 ಗಂಟೆ ಅಲ್ಲ, 3 ಗಂಟೆ ಜಿಮ್ನಲ್ಲಿರಿ, ಆ್ಯಬ್ಸು ಆಟೋಮೆಟಿಕಾಗಿ ಕಾಣೋದಿಲ್ಲ. ನೀವು ಅದೇ ನಿಮ್ಮ ಡಯೆಟ್ ಮೇಲೆ ಫೋಕಸ್ ಮಾಡಿದ್ರೆ ನಿಮ್ಮ ಆ್ಯಬ್ಸ್ ಬೇಗ ಕಾಣುತ್ತೆ. ಆ ಡಯಟ್ಗೋಸ್ಕರ ಏನು ಮಾಡಬೇಕು ಅಂದರೆ, ಇವನು ಫಾಲೋ ಮಾಡಿದ್ದು ಲಾಸ್ಟಲ್ಲಿ ಕಟಿಂಗ್ ಮಾಡೋದಕ್ಕೆ ಇವನು ಫಾಲೋ ಮಾಡಿದ ಪ್ಲ್ಯಾನು, ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡಿದ್ದ. ಬಿಕಾಸ್ ಅವ್ನು ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡ್ತಿದ್ದ, ಅವನ ಮೊದಲನೇ ಮೀಲ್ ಸ್ಟಾರ್ಟ್ ಆಗ್ತಿತ್ತು 12 ಗಂಟೆಗೆ. ಅವನೊಂದು ಪ್ಯಾನ್ ಕೇಕ್ ಮತ್ತು ಓಟ್ಸ್ ಮತ್ತು ಪ್ರೋಟೀನ್ ಮತ್ತು ಎಗ್ಸ್ ಜೊತೆ ಒಂದು ಪ್ಯಾನ್ ಕೇಕ್ ಮಾಡಿ ತಿಂತಾಯಿದ್ದ. ಅದ್ರ ರೆಸಿಪಿ ನಾನು ಕೆಳಗಡೆ ಹಾಕಿರ್ತೀನಿ. ಅದಾದಮೇಲೆ ಇವನು ಒಂದಿಷ್ಟು ಕಿನೋವಾ ಅಥವಾ ಚಿಕನ್ ಅಥವಾ ಬ್ರೌನ್ ರೈಸ್ ಅಥವಾ ಚಿಕನ್ ಆ ಥರ ತಿಂತಾಯಿದ್ದ ಲಂಚ್ ಇನ್ನೊಂದು ಮೀಲಲ್ಲಿ. ನೈಟಲ್ಲಿ ಒಂದು ಹೆವಿ ಮೀಲ್, ಅಂದರೆ ಜಾಸ್ತಿ ಪ್ರೋಟೀನ್ ಇರುವಂತಹ ಫಿಶ್ ಅಥವಾ ಚಿಕನ್ ಜೊತೆನಲ್ಲಿ ರೈಸ್ ಒಕೇಷ್ನಲಿ. ಅಂದರೆ ಕಟಿಂಗ್ ಮಾಡಬೇಕಾದ್ರೆ ನಾವು 3 ದಿನಕ್ಕೊಂದ್ಸಲ ರೈಸ್ನ ರೀಫೀಡ್ ಮಾಡ್ತಿರ್ತೇವೆ. ಅಂದರೆ ರೆಗ್ಯುಲರಾಗಿ ನಾವು ರೈಸ್ನ ಕಟ್ ಮಾಡೋದಿಲ್ಲ. ಯಾವುದೇ ಸಕ್ಸಸ್ಫುಲ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಾದ್ರೆ ಮುಖ್ಯವಾದ್ದೇನು ಅಂದರೆ, ಅವರು ಬಾಡಿ ಫ್ಯಾಟ್ ಕಟ್ ಮಾಡಬೇಕಾದ್ರೆ ಅವ್ರು ಯಾವುದೇ ಕಾರಣಕ್ಕೂ ಅವ್ರ ಮಸಲ್ ಕಡಿಮೆ ಆಗಬಾರ್ದು. ಮಸಲ್ ಕಡಿಮೆ ಆಗ್ತಿದೆ ಅಂದರೆ ಅದು ರಾಂಗ್ ಟ್ರಾನ್ಸ್ಫಾರ್ಮೇಷನ್. ತುಂಬ ಜನ ಕೋಚಸ್ಸು ಕ್ಲೈಂಟ್ಸ್ಗಳಿಗೆ ತುಂಬ ಮಾರ್ನಿಂಗ್ ಕಾರ್ಡಿಯೋ ಮಾಡು, ಸಂಜೆ ವೆಯ್ಟ್ ಟ್ರೈನಿಂಗ್ ಮಾಡು ಅಂತೇಳಿ ತುಂಬ ಓಡಿಸ್ಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಅವ್ರಿಗೆ ಮಸಲ್ ಲಾಸ್ ಆಗುತ್ತೆ, ಜೊತೆನಲ್ಲೇ ಹೈ ಪ್ರೋಟೀನು ವೆಜಿಟೇಬಲ್ ಇಷ್ಟೇ ತಿನ್ನಿಸ್ತಿರ್ತಾರೆ. ಕಾರ್ಬ್ ರೀಫೀಡ್ ಮಾಡೋದಿಲ್ಲ ಕಾರ್ಬ್ ಕೆಲವೊಬ್ಬರು. ಅದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇವರು ಸಣ್ಣ ಆಗ್ತಾರೆ ಬಟ್ ಕಂಡೀಷನ್ ಬರೋದಿಲ್ಲ. ಈ ಲೋವರ್ ಆ್ಯಬು ಇಲ್ಲಿ ಈ ಸೈಡ್ ಫ್ಯಾಟು ಅದೆಲ್ಲ ಹಾಗೆ ಉಳ್ಕೊಬಿಡುತ್ತೆ. ಕಾರಣ ಏನು ಅಂದರೆ, ನಿಮ್ಮ ಬಾಡಿನಲ್ಲಿ ಕಾರ್ಟಿಸೋಲ್ ಲೆವೆಲ್ ತುಂಬ ಜಾಸ್ತಿ ಆಗೋಗುತ್ತೆ ಓವರ್ ಟ್ರೈನಿಂಗ್ ಮಾಡಿದಾಗ. ಸೊ ಆ ಕಾರಣಕ್ಕೋಸ್ಕರ ನಿಮ್ಮ ಮಸಲ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಆಗೋದಿಲ್ಲ. ಇನ್ನೊಂದು ಕಾರಣ ಏನು ಅಂದರೆ, ನೀವು ಜಾಸ್ತಿ ರಿಸ್ಟ್ರಿಕ್ಟೆಡ್ ಡಯಟ್ ಮಾಡಿದಾಗ ನಿಮ್ಮ ಬಾಡಿನಲ್ಲಿ ಲೆಫ್ಟಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಅದು ಕಡಿಮೆ ಆದಾಗ ಬಾಡಿನಲ್ಲಿ ಈ ಸ್ಟಬರ್ನ್ ಫ್ಯಾಟ್ ಏನಿದೆ ಅದು ಕಡಿಮೆ ಆಗೋದು ನಿಂತೋಗ್ಬಿಡುತ್ತೆ. ಸೊ ಲೆಫ್ಟಿನ್ನ ನೀವು ಅವಾಗವಾಗ ರೀಸೆಟ್ ಮಾಡಬೇಕು. ಆ ರೀಸೆಟ್ ಮಾಡೋದಕ್ಕೆ ನಿಮಗೆ 3 ದಿನಕ್ಕೊಂದ್ಸಲ ಕಾರ್ಬ್ ಫೀಡ್ ಮಾಡೋದು ಅಥವಾ ವಾರಕ್ಕೊಂದ್ಸಲ ಚೀಟ್ ಮೀಲ್ ತಿನ್ನೋದು ಅಥವಾ ಕಾರ್ಬ್ ಫೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವನಿಗೆ ವಾರಕ್ಕೊಂದ್ಸಲ ರೀಫೀಡ್ ಡೇ ಇರುತ್ತೆ, ಆಮೇಲೆ ಸ್ಟ್ರಾಟಜಿಕಲಿ ಪ್ಲ್ಯಾನ್ಡ್ ಡಿಪ್ಲೀಷನ್ ಡೇ ಇರುತ್ತೆ. ಡಿಪ್ಲೀಷನ್ ಡೇ ಅಂದರೆ ಒಂದು ದಿನ ವಾರದಲ್ಲಿ, ಒಂದು ವೀಕೆಂಡಲ್ಲಿ ಒಂದು ದಿನ ಫುಲ್ ಬಾಡಿ ವೆಯ್ಟ್ ಟ್ರೈನಿಂಗ್ ಮಾಡಿ ಅದಾದಮೇಲೆ ಇವನು ಫುಲ್ಲು ಒಂದಿಷ್ಟು ಬೌಲಲ್ಲಿ ದೊಡ್ಡ ಬಿರಿಯಾನಿ, ಇವನಿಗೆ ಬಿರಿಯಾನಿ ಅಂದರೆ ಇಷ್ಟ, ಅದರೊಳಗೆ ರೀಫೀಡ್ ಡೇ ಅಂತ ಮಾಡ್ತೀವಿ ನಾವು. ಸೊ ರೀಫೀಡ್ ಡೇ ಅಂದರೆ ವಾರದಲ್ಲಿ ಫುಲ್ ಕಾರ್ಬ್ ಕಟ್ ಮಾಡಿದಾಗ ಲಾಸ್ಟಲ್ಲಿ ಒಂದು ರೀಫೀಡ್ ಡೇ ಮಾಡಿದಾಗ ಅವನು ಈ ಥರ ಬಲ್ಕಾಗಿ ಕಾಣ್ತಾನೆ. ಸೊ
ಫುಲ್ ಫ್ಲ್ಯಾಟ್ ಆಗಿರ್ತಾರೆ ವಾರದಲ್ಲಿ ಪೂರ ಕಾರ್ಬ್ ಕಟ್ ಮಾಡಿದಾಗ. ಯಾವಾಗ ಸಡನ್ನಾಗಿ ಕಾರ್ಬ್ ಲೋಡ್ ಮಾಡ್ತಾರೋ ವೀಕೆಂಡಲ್ಲಿ ಇವರು ಸಡನ್ನಾಗಿ ಬಲ್ಕಿಯಾಗಿ ಕಾಣ್ತಾರೆ. ಸೊ ಅಂದರೆ ಒಬ್ಬೊಬ್ಬರು 65 ಕೆ ಜಿ ಇರ್ತಾರೆ, ಬಟ್ ನೆಕ್ಸ್ಟ್ ಡೇ ಪಿಂಗ್ ಮಿರರ್ ಎದುರುಗಡೆ ಬಂದಾಗ ಸಖತ್ ಬಲ್ಕಿಯಾಗಿ ಕಾಣ್ತಾರೆ. ಸೊ ಇದೇ ಸ್ಟ್ರಾಟಜಿನ ನಾವು ಫೋಟೋಶೂಟ್ಗಳಿಗೂ ಯುಟಿಲೈಸ್ ಮಾಡಿ. ಸೊ ಈ ಎಲ್ಲ ಸ್ಟ್ರಾಟಜಿಗಳನ್ನ ಬಳಸಿ ಅವನು ಈ ಲೆವೆಲಿಗೆ ಬಂದಿದ್ದ ಬರೀ 3 ತಿಂಗಳಲ್ಲಿ. ಬಟ್ ಆದರೆ ಅವನಿಗೆ ಕಾಂಪಿಟೇಷನ್ ಕಾಂಪೀಟ್ ಮಾಡಬೇಕಾಗಿದ್ದರಿಂದ ಇನ್ನೂ ಒಂದು 4-5 ತಿಂಗಳು ವರ್ಕ್ ಮಾಡಿದ್ವಿ ನಾವು. ಏನೇನು ಸಿಮೆಟ್ರಿ ಅಂದರೆ ಎಲ್ಲೆಲ್ಲಿ ವೀಕ್ ಪಾಯಿಂಟ್ ಇದೆ, ಆ್ಯಬ್ಸ್ ಫುಲ್ ಆ್ಯಬ್ಸ್ನ ಫುಲ್ಲು ಎಷ್ಟೊಂದು, ಅವನ ಆ್ಯಬ್ಸು 27 ಇಂಚಸ್ಸು ಏನೋ ಅಲ್ಲಿ ತನಕ ತೊಗೊಬಂದಿದ್ದೆ ಕಾಂಪಿಟೇಷನ್ಗೋಸ್ಕರ. ಅದು ಈ ಪಿಕ್ಚರ್ನಲ್ಲಿ ಇದೆಯಲ್ಲ ಅದೇ. ಬಟ್ ಆದರೆ ನಾನು ನಿಜ ಹೇಳ್ತೀನಿ, ಈ ಕಂಡೀಷನಲ್ಲೂ ಕೂಡ ಅವನು ಬಿರಿಯಾನಿ ತಿಂದಿದ್ದ. ನನಗೆ ಗೊತ್ತು ನಿಮ್ಗೆ ಅದು ಹೆಂಗೆ ನೀವು ರೈಸ್ ತಿನ್ನಿಸಿ ಕಟ್ ಮಾಡ್ತೀರಾ ಅಂತ ಹೇಳ್ತೀರಾ, ಬಟ್ ಅದಕ್ಕೋಸ್ಕರ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ನೀವು ಅದನ್ನ ನೋಡಿ. ಇಲ್ಲಿ ಏನಂದರೆ ಜ್ಞಾನದ ಕೊರತೆ ಇರುತ್ತೆ ತುಂಬ ಜನರಿಗೆ, ಅದಕ್ಕೋಸ್ಕರನೇ ತುಂಬ ಕಾಂಪ್ಲಿಕೇಟೆಡ್ ಡಯಟ್ ಮಾಡಿಸಿ 6-ಪ್ಯಾಕ್ ಅನ್ನೋದನ್ನ ಕಬ್ಬಿಣದ ಕಡಲೆ ಥರ ಮಾಡಿರ್ತಾರೆ. ಸೊ ಇದಕ್ಕೋಸ್ಕರನೇ ನಾನೊಂದು ಕೋರ್ಸ್ ಡಿಸೈನ್ ಮಾಡಿರ್ತೀನಿ ಅಥವಾ ಒಂದು ಬುಕ್ ಬರಿತಾ ಇದ್ದೀನಿ, ಹೇಗೆ 6-ಪ್ಯಾಕ್ ಅಸ್ಥೆಟಿಕ್ ಟ್ರಾನ್ಸ್ಫಾರ್ಮೇಷನ್ನ ನ್ಯಾಚುರಲ್ಲಾಗಿ ಸ್ಟ್ರಾಟಜಿಕಲಿ ಫಾಲೋ ಮಾಡಬೇಕು ಅಂತ. ಸೊ ಆ ಬುಕ್ನ ನಾನು ಬರೆದು ಕಂಪ್ಲೀಟ್ ಆದಾಗ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಇವಾಗಿನ್ನ ಕಂಪ್ಲೀಟ್ ಆಗಿಲ್ಲ ಅದು, ಅದಾದಾಗ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ ಬಾಕ್ಸ್ನಲ್ಲಿ ನಿಮಗೆ ಸಿಗುತ್ತೆ. ನಾನೊಬ್ಬ ಕೋಚ್ ಆಗಿ ಎಷ್ಟೇ ಜ್ಞಾನ ಇದ್ದರೂ ಎಷ್ಟೇ ನಾಲೆಜ್ ಇದ್ದರೂ ನನಗೆ ಒಬ್ಬ ಒಳ್ಳೆ ಕ್ಲೈಂಟ್ ಸಿಗೋ ತನಕ, ಅಂದರೆ ಒಳ್ಳೆ ಡೆಡಿಕೇಟೆಡ್ ಮತ್ತು ಹಾನೆಸ್ಟ್ ಮತ್ತು ಡಿಸಿಪ್ಲಿನ್ಡ್ ಕ್ಲೈಂಟ್ ಸಿಗೋ ತನಕ ಅಥವಾ ಅವನ್ನ ಆ ರೀತಿ ಮಾಡಿಫೈ ಮಾಡಿ ಮೋಲ್ಡ್ ಮಾಡೋ ತನಕ ಅವನು ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ಆ ಲೆಕ್ಕದಲ್ಲಿ ಸದತ್ ಬಗ್ಗೆ ಹೇಳಬೇಕು ಅಂದರೆ ಅವನು ತುಂಬ ಡೆಡಿಕೇಟೆಡ್. ಅವನಷ್ಟು ಡೆಡಿಕೇಷನ್ ಇದ್ದರೆ ಬೇಕಾದರೆ ನ್ಯಾಚುರಲ್ ಒಲಂಪಿಯಾ ಬೇಕಾದರೂ ಕಾಂಪೀಟ್ ಮಾಡ್ಬೋದು. ಅವನಿಗೆ ನಾನು ಮುಂದೊಂದು ದಿನ ಆ ಲೆವೆಲಿಗೆ ಕರ್ಕೊಂಡು ಹೋಗಬೇಕು ಅಂತಿದ್ದೀನಿ. ಬಿಕಾಸ್ ಅವನಿಗೆ ಒಂದು ಸ್ಪಾನ್ಸರ್ಶಿಪ್ ಅವಶ್ಯಕತೆ ಕೂಡ ಇರುತ್ತೆ ಆ ಲೆವೆಲಿಗೆ ಹೋಗಬೇಕು ಅಂದರೆ. ಸೊ ಇವಾಗ ಅವನು 2 ವರ್ಷದಿಂದ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾನೆ, ಅಂದರೆ ನಾನು ಅವನ್ನ ಕೋಚ್ ಮಾಡ್ತಾ ಇದ್ದೀನಿ. 2 ವರ್ಷದಲ್ಲಿ ಒಂದು 3-4 ಕೆ ಜಿ ಲೀನ್ ಮಸಲ್ ಗೇನ್ ಮಾಡಿದ್ದಾನೆ. ಸೊ ನ್ಯಾಚುರಲಾಗಿ ಅಷ್ಟೇ ಮಸಲ್ ಗೇನ್ ಮಾಡೋಕ್ಕಾಗೋದು, ನೀವೇನು ಸಡನ್ನಾಗಿ ಹಲ್ಕ್ ಥರ ಆಗೋಕ್ಕಾಗೋದಿಲ್ಲ 2 ವರ್ಷದಲ್ಲಿ. ಅದೆಲ್ಲ ಅಫ್ಕೋರ್ಸ್ ಡ್ರಗ್ಸ್ ತೊಗೊಂಡವರು ಸ್ಟೆರಾಯ್ಡ್ ತೊಗೊಂಡವರು ಇಮ್ಮಿಡಿಯೇಟಾಗಿ ತುಂಬ ಹ್ಯೂಜ್ ಆಗಿ ಹೋಗ್ತಾರೆ. ಬಟ್ ಆದರೆ ನ್ಯಾಚುರಲ್ಲಾಗಿ ಬಾಡಿ ಬಿಲ್ಡ್ ಮಾಡಬೇಕಾದ್ರೆ ಯಾವುದೇ ಸೈಡ್ ಎಫೆಕ್ಟ್ಗಳಿರಲ್ಲ. ನ್ಯಾಚುರಲ್ಲಾಗಿ ಟ್ರಾನ್ಸ್ಫಾರ್ಮ್ ಮಾಡೋರು ಇಮ್ಮಿಡಿಯೇಟಾಗಿ ಮಸಲ್ನ ಅಂತೂ ಕಳ್ಕೊಳ್ಳೋದಿಲ್ಲ. ಓಕೆ, ಅವರು ಇನ್ನು ಜಿಮ್ ಮಾಡೋದು ಬಿಟ್ಟರು ಏನೋ ಆಫ್ ಟ್ರ್ಯಾಕ್ ಆದರೂ ಏನೋ ಕಾರಣಗಳಿಂದ ಅಥವಾ ದುಡ್ಡಿನ ಶಾರ್ಟೇಜಿಂದ ಕೆಲವೊಬ್ಬರು ಕಂಟಿನ್ಯೂ ಮಾಡಲ್ಲ ಅಂತವರು ಕಂಡೀಷನ್ನ ಕಳ್ಕೊತಾರೆ, ಅಂದರೆ ಸ್ವಲ್ಪ ಫ್ಯಾಟ್ ಗೇನ್ ಆಗುತ್ತೆ. ಬಟ್ ಮಸಲ್ ಅವ್ರು ಏನು ಬಿಲ್ಡ್ ಮಾಡಿರ್ತಾರೆ ಅದೆಲ್ಲೂ ಹೋಗೋದಿಲ್ಲ. ಬಾಡಿನಲ್ಲಿ ಮಸಲ್ ಮೆಮೊರಿ ಅಂತ ಇರುತ್ತೆ. ನೀವು ಯಾವಾಗಲೇ ನಿಮ್ಮ ಟ್ರೈನಿಂಗ್ ಬಿಟ್ಟರೂ ಕೂಡ ಅದು 1-2 ತಿಂಗಳು ಅಥವಾ 1 ತಿಂಗಳು ನೀವು ಟ್ರೈನಿಂಗ್ ಮಾಡಿದ್ರೆ ಅಷ್ಟು ಬೇಗ ವಾಪಸ್ ಬಂದುಬಿಡುತ್ತೆ. ಅದೇ ಎನ್ಹ್ಯಾನ್ಸ್ಡ್ ಫಿಟ್ನೆಸ್ಸಿಂದ ಅಥವಾ ಡ್ರಗ್ಸ್ ತೊಗೊಂಡು ಮಸಲ್ ಬಿಲ್ಡ್ ಮಾಡಿದರೆ ನೀವು ಆ ಮಸಲ್ ಮೆಮೊರಿ ನಿಮಗೆ ವರ್ಕ್ ಆಗೋದಿಲ್ಲ, ಆ ರೀತಿ ಮಸಲ್ ವಾಪಸ್ಸಾಗಿ ನಿಮಗೆ ಬರೋದಿಲ್ಲ. ಸೊ ಸದತ್ಗೆ ನಾನು ಮ್ಯಾರಥಾನ್ ಮಾಡೋದು ಅಂತ ನಿಲ್ಲಿಸ್ಬಿಟ್ಟೆ. ಬಟ್ ಆದರೆ ಅವನದು ಅವನು ತುಂಬ ಇಷ್ಟಪಡ್ತಿದ್ದಿತ್ತು. ಸೊ ಆ ಕಾರಣಕ್ಕೋಸ್ಕರ ಅವನು ಮತ್ತೆ ಮ್ಯಾರಥಾನ್ ಸ್ಟಾರ್ಟ್ ಮಾಡಿದಾಗ ಅವನ ಸ್ಟ್ರೆಂತ್ ಅಥವಾ ಅವನ ಎಂಡ್ಯೂರೆನ್ಸ್ ಏನೂ ಕಡಿಮೆ ಆಗಿಲ್ಲ. ಅವನು 45 ನಿಮಿಷದಲ್ಲಿ 10 ಕಿಲೋಮೀಟ್ರ್ ಓಡ್ದ ನೆಕ್ಸ್ಟು. ಸೊ ದ್ಯಾಟ್ ಮೀನ್ಸ್ ಒಬ್ಬರು ಫಿಸಿಕಲಿ ಫಿಟ್ ಆಗಿದ್ದರೆ ಅದು ಎಲ್ಲದರಲ್ಲೂ ಸಪೋರ್ಟ್ ಆಗುತ್ತೆ. ಎಂಡ್ಯೂರೆನ್ಸ್ ಬಿಲ್ಡ್ ಆಗುತ್ತೆ, ಪವರ್ ಬಿಲ್ಡ್ ಆಗುತ್ತೆ, ನಿಮ್ಮ ರೆಸಿಸ್ಟೆನ್ಸ್ ಬಿಲ್ಡ್ ಆಗುತ್ತೆ, ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ, ಪವರ್ ಬಿಲ್ಡ್ ಆಗುತ್ತೆ. 6-ಪ್ಯಾಕ್ ಫಿಸಿಕ್ ಅಂದರೆ ವೀಕ್ ಆಗಿರೋದಲ್ಲ, ಸ್ಟ್ರಾಂಗ್ ಆಗಿರೋದು. ನೀವು ತುಂಬ ಜನ ಓಡಿ 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 ವೀಕ್ ಆಗೋಗ್ತಾರೆ. ನಿಮ್ಮ ಲೋವರ್ ಆ್ಯಬ್ನ ಹಿಂಗೆ ಹಿಡ್ಕೊಂಡು ತೋರಿಸ್ಬೇಕಾಗತ್ತೆ ಅವರಿಗೆ. ಲೋವರ್ ಆ್ಯಬ್ ಕಟ್ ಮಾಡೋದಕ್ಕೆ ಸ್ವಲ್ಪ ಸ್ಟ್ರಿಕ್ಟೆಡ್ ಡಯಟ್ ರಿಜಿಮೇ ಇದೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಆಲ್ರೆಡಿ ತುಂಬ ದೊಡ್ಡದಾಗೋಗ್ಬಿಟ್ಟಿದೆ. ಇನ್ನು ನೀವು ಕೇಳ್ಬೋದು ಯಾವ ಸಪ್ಲಿಮೆಂಟ್ ತೊಗೊಂಡ ಇವನು ಅಂತ. ನಾನು ಜನರಲಿ ಫ್ಯಾಟ್ ಬರ್ನರ್ ಎಲ್ಲ ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ. ವಿಟಮಿನ್ಸ್ ಆರ್ ಓಕೆ, ವಿಟಮಿನ್ಸ್ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಆಹಾರದಲ್ಲಿ ಮೊದಲೇ ಈಗ ಒಂದು 50 ವರ್ಷದ ಹಿಂದೆ ಎಲ್ಲ ವಿಟಮಿನ್ ರಿಚ್, ಅಂದರೆ ನಮ್ಮ ಸಾಯಿಲ್ ರಿಚ್ ಇರ್ತಾ ಇತ್ತು, ಸಾಯಿಲ್ ಎಲ್ಲ ಅಷ್ಟೊಂದು ಡಿಪ್ಲೀಟ್ ಆಗಿರ್ತಿರ್ಲಿಲ್ಲ. ಇವಾಗ ಜಾಸ್ತಿ ಫಾರ್ಮ್ಡ್ ವೆಜಿಟೇಬಲ್ಲು ಅಥವಾ ಸೊ ಮಲ್ಟಿವಿಟಮಿನ್ ತೊಗೋಬೋದು. ಮತ್ತು ಇದ್ರ ಜೊತೆಯಲ್ಲಿ ವೇ ಪ್ರೋಟೀನ್ ಅವನು ತೊಗೋತಾ ಇದ್ದ, ಮತ್ತು ಕ್ರಿಯೇಟಿನ್ ತೊಗೋತಾ ಇದ್ದ, ಮತ್ತು 2-3 ಅಮಿನೋ ಆ್ಯಸಿಡ್ಸ್ ಇರುತ್ತೆ ಎಲ್ಲ ಅರ್ಜಿನಿನ್. ನೀವು ಯಾರಾದರೂ ಹುಡುಗರು ನಿಮ್ಮ ವಿಲೇಜ್ನಲ್ಲಿ ಇರೋದು ಅಥ ಹಾಗೇನಾದ್ರೂ ಇದ್ದರೆ, ಓಕೆ ಸರ್ ನನಗೆ ಸಪ್ಲಿಮೆಂಟ್ ಅಫೋರ್ಡ್ ಮಾಡೋಕ್ಕಾಗಲ್ಲ, ಹೇಗೆ ಬಾಡಿ ಮಾಡಲಿ ಅಂತ ಹೇಳಿದ್ರೆ, ಸರ್ ನಾನು ಒಬ್ಬ ಬಡ ಫ್ಯಾಮಿಲಿಯಿಂದನೇ ಬಂದಿರೋನು, ನಾನು ಒಂದು ಕಾಲದಲ್ಲಿ ಜಿಮ್ಗೆ ಹೋಗ್ತಿದ್ದಾಗ 1-4 ಪ್ಯಾಕ್ ಬಾಡಿ ಮೇಂಟೈನ್ ಮಾಡ್ತಿದ್ದೆ. ಬಟ್ ನಾನು ಅವಾಗ ತಿಂತಾ ಇದ್ದಿದ್ದು ಬರೇ ಒಂದಿಷ್ಟು ಮೊಟ್ಟೆ, ಚೀಪಾಗಿ ಸಿಗ್ತಾ ಇದ್ದಿದ್ದು ನಮಗೆ ಸಾರ್ಡಿನ್ ಫಿಶ್ ಸಿಗ್ತಾಯಿತ್ತು, ಅದನ್ನ ಮನೆಯಲ್ಲಿ ಮಾಡ್ತಾಯಿದ್ರು. ಅದು ಬಿಟ್ಟರೆ
ಕಡಲೆ ಮೊಳಕೆ ಬಂದಿರೋ ಕಡಲೆಕಾಳು ತಿಂದಿದ್ವಿ ಅಷ್ಟೇ. ಆವಾಗ ಈ ಥರ ಫಿಸಿಕ್ ಇತ್ತು ನಂದು. ಸೊ ನಮ್ಮ ಜಿಮ್ನಲ್ಲೂ ಕೂಡ ಒಂದು ಅರ್ಧಕ್ಕರ್ಧ ಜನ ಸಿಕ್ಸ್ ಪ್ಯಾಕ್ ಫಿಸಿಕ್ ಇಟ್ಕೊಂಡಿದ್ರು. ಯಾರಿಗೂ ಯಾವುದೇ ಡ್ರಗ್ಸ್ ಅಥವಾ ಟ್ಯಾಬ್ಲೆಟ್ಗಳ ಅವಶ್ಯಕತೆ ಕೂಡ ಇರಲಿಲ್ಲ, ಅಥವಾ ನಮ್ಮ ಸೀನಿಯರ್ಸ್ ಯಾರಿದ್ದರೂ ಅವರು ಯಂಗ್ ಹುಡುಗರಿಗೆ ರಾಂಗ್ ಗೈಡೆನ್ಸ್ ಕೊಡ್ತಿರಲಿಲ್ಲ. ಸೊ ರೀಸೆಂಟಾಗಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಒಬ್ಬರು ಆ್ಯಕ್ಟರ್ನ ಎಕ್ಸಾಂಪಲ್ ಕೊಡಬೇಕು, ನ್ಯಾಚುರಲ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಿರೋರು ಅಂದರೆ ಸುದೀಪ್ ಅವರು. ರೀಸೆಂಟಾಗಿ ಪೈಲ್ವಾನ್ ಮೂವಿನಲ್ಲಿ ನ್ಯಾಚುರಲ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಿದರು. ಅವ್ರೇನು ಮಾಡಿದ್ದು ಅದು ನ್ಯಾಚುರಲ್ ಟ್ರಾನ್ಸ್ಫಾರ್ಮೇಷನ್ನೇ, ಬಿಕಾಸ್ ಅವ್ರ ಸ್ಕಿನ್ ಕ್ವಾಲಿಟಿ ಎಷ್ಟು ಕ್ಲಿಯರ್ ಆಗಿದೆ ಅವ್ರ ಸ್ಕಿನ್ನು. ಅಷ್ಟಕ್ಕೂ ಅವ್ರೇನು ತುಂಬ ಹ್ಯೂಜ್ ಆಗಿರಲಿಲ್ಲ, ತುಂಬ ಅಸ್ಥೆಟಿಕ್ ಫಿಸಿಕ್ ಬಿಲ್ಡ್ ಮಾಡಿದರು. ಫಸ್ಟು ಇಂಟ್ರೂವಲ್ ಮೊದಲೇ ಅವರು ಒಂದು ಸ್ವಲ್ಪ ಬಾಡಿ ಫ್ಯಾಟ್ ಇರುತ್ತೆ ಅವ್ರ ಬಾಡಿನಲ್ಲಿ. ಸೆಕೆಂಡ್ ಹಾಫ್ನಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ನಲ್ಲಿ ಅವರು ಫುಲ್ ಚಿಸೆಲ್ಡ್ ಫಿಸಿಕಲ್ ಬರ್ತಾರೆ, ಅಂದರೆ ಬಾಡಿ ಫ್ಯಾಟ್ನ ಕಟ್ ಮಾಡಿ. ಅಂದರೆ ನೀವು ದೊಡ್ಡ ದೊಡ್ಡ ಬಾಕ್ಸಿಂಗ್ ಮಾಡೋರನ್ನೆಲ್ಲ ನೋಡಿದ್ರೆ ಅವರು ಅದೇ ರೀತಿ ಲೀನ್ ಫಿಸಿಕ್ ಮೈಂಟೈನ್ ಮಾಡಿರ್ತಾರೆ, ಅದಕ್ಕೆ ತಕ್ಕಂಗೆ ಅವರು ರೆಡಿಯಾಗಿದ್ದರು. ಸೊ ನ್ಯಾಚುರಲ್ ಫಿಸಿಕ್ ಅಂದರೆ ರೀಸೆಂಟಾಗಿ ಮಾಡಿರೋದಂದರೆ ಅವರು ಒಬ್ಬರು. ಸೊ ಅಪ್ರಿಷಿಯೇಟ್ ಮಾಡಬೇಕು, ಅದು ಕೂಡ ಅವ್ರು 45 ವರ್ಷದಲ್ಲಿ ಮಾಡಿದ್ದಾರೆ. ನಿಮಗೆ ಒಂದು ಏನಾದರೂ ಮಿಡ್ ಏಜಲ್ಲಿ 35-40 ವರ್ಷದಲ್ಲಿ ನೀವು ಬಾಡಿ ಮಾಡೋಕ್ಕಾಗೋದಿಲ್ಲ ಅಂದರೆ ಅವರು ಒಂದು ಎಕ್ಸಾಂಪಲ್ ನಿಮಗೆ 45 ವರ್ಷದಲ್ಲಿ ಮಾಡಿರೋದು. ನಾನು ಒಬ್ಬರಿಗೆ 50 ವರ್ಷದವರಿಗೆ ಒಬ್ರಿಗೆ ಸಿಕ್ಸ್ ಪ್ಯಾಕ್ ಬಾಡಿ ಮಾಡಿದ್ದೀನಿ. ಅವ್ರ ಸ್ಟೋರಿನೂ ರೀಸೆಂಟಾಗಿ ಹಾಕ್ತೀನಿ, ಅವರು ಕನ್ನಡದವರೇ. ಅವ್ರು ರೀಸೆಂಟ್ ಅವ್ರ ಸ್ಟೋರಿ ಕೂಡ ನಿಮಗೆ ರೀಸೆಂಟಾಗಿ ತೋರಿಸ್ತೀನಿ. ತುಂಬ ಜನರು ಇದೊಂದು ಕಲ್ಪನೆ ಇದೆ, ಹೋಗ್ತಾ ಹೋಗ್ತಾ ಏಜ್ ಆಗ್ತಾ ಟೆಸ್ಟೋಸ್ಟೆರಾನ್ ಲೆವೆಲ್ ಕಡಿಮೆ ಆಗಿಬಿಡುತ್ತೆ, ಅದು ಹೇಗೆ ಬಾಡಿ ಬಿಲ್ಡ್ ಮಾಡೋದು ಹಾಗೆ ಹೀಗೆ ಅಂತ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಸೀಕ್ರೆಟ್ ಕೊಡ್ತೀನಿ. ಈಗ ಟೆಸ್ಟ್ ಬೂಸ್ಟರ್ ಅಂತ ಒಂದು ಸಪ್ಲಿಮೆಂಟ್ ಸಿಗುತ್ತೆ. ಟೆಸ್ಟ್ ಬೂಸ್ಟರ್ ಅಂದರೆ ನ್ಯಾಚುರಲ್ ಆಗಿ ನಿಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ನ ಇನ್ಕ್ರೀಸ್ ಮಾಡುವಂಥ ಸಪ್ಲಿಮೆಂಟ್ಸ್ಗಳು. ಜನರಲಿ ZMA ಇರುತ್ತೆ, ಒಂದು 2-3 ಸಪ್ಲಿಮೆಂಟ್ ಬೇರೆ ZMA ಜೊತೆ ಒಂದು ಎಕ್ಸ್ಟ್ರಾ 2 ಹಾಕಿರ್ತಾರೆ. ಏನಂದರೆ ಇದು ಅಶ್ವಗಂಧ ಎಕ್ಸ್ಟ್ರಾಕ್ಟ್ ಮತ್ತು ಫೆನುಗ್ರಿಕ್ ಎಕ್ಸ್ಟ್ರಾಕ್ಟ್ ಅಂತ. ಅಶ್ವಗಂಧ ಅನ್ನೋದು 100 ರೂಪಾಯಿಗೋ ಏನೋ ಬೈದ್ಯನಾಥದ್ದು 20 ಸರ್ವಿಂಗು ಅಶ್ವಗಂಧ ಸಿಗುತ್ತೆ ನಿಮಗೆ. ಆಮೇಲೆ ನಿಮಗೆ ಮೆಂತ್ಯ, ಫೆನುಗ್ರಿಕ್ ಎಕ್ಸ್ಟ್ರಾಕ್ಟ್ ಅಂದರೆ ಮೆಂತ್ಯ, ಒಂದು 20 ಗ್ರಾಮ್ ಮೆಂತ್ಯನ ರಾತ್ರಿ ನೀರಲ್ಲಿ ನೆನೆಸಿ ಅದ್ರ ಜೊತೆ ಒಂದು ಅಶ್ವಗಂಧನ ಬೆಳಗ್ಗೆ ತಿನ್ನೋದ್ರಿಂದ ನಿಮಗೆ ನ್ಯಾಚುರಲಿ ಟೆಸ್ಟೋಸ್ಟೆರಾನ್ ಬೂಸ್ಟ್ ಆಗುತ್ತೆ. ಈ ಮೆಂತ್ಯ ಏನಿದೆ ಅದನ್ನ ಪೌಡ್ರ್ ಥರ ಬೇಕಾದರೂ ಮಾಡಿ ನೀವು ನೀರಲ್ಲಿ ನೆನೆಸಿಡ್ಬೋದು. ಅದು ಫೆನುಗ್ರೀಕ್ ಮತ್ತು ಅಶ್ವಗಂಧ ಕಾಂಬಿನೇಷನ್ ಏನಿದೆ ಈವನ್ ಇದರಲ್ಲೂ ಬರುತ್ತೆ, ಅವರು ಸಪ್ಲಿಮೆಂಟ್ಸಲ್ಲೂ ಹಾಕಿರ್ತಾರೆ ತುಂಬ. ZMA ಸಪ್ಲಿಮೆಂಟ್ ಜೊತೆ ಎಕ್ಸ್ಟ್ರಾ ಅಡಿಷ್ನಲಾಗಿ ಆ್ಯಡ್ ಮಾಡಿರ್ತಾರೆ, ಅಥವಾ ಟೆಸ್ಟ್ ಬೂಸ್ಟರ್ಗಳ ಜೊತೆ ಆ್ಯಡ್ ಮಾಡಿರ್ತಾರೆ. ಇದು ನೀವು ನ್ಯಾಚುರಲಾಗಿ ನಿಮಗೆ ಮನೆಯಲ್ಲೇ ಸಿಗುತ್ತೆ, ಮೆಂತ್ಯ ಕಾಳು ಎಲ್ರಿಗೂ ಸಿಗುತ್ತೆ. ಮೆಂತ್ಯ ಕಾಳಿಂದ ನ್ಯಾಚುರಲಿ ಸ್ವಲ್ಪ ಟೆಸ್ಟ್ ಬೂಸ್ಟ್ ಆಗುತ್ತೆ, ಬಟ್ ಅದ್ರ ಜೊತೆ ಅಶ್ವಗಂಧವನ್ನು ಮಿಕ್ಸ್ ಮಾಡೋದ್ರಿಂದ ನಿಮ್ಮ ಟೆಸ್ಟ್ ಲೆವೆಲು ಬೇಗ ಜಾಸ್ತಿ ನ್ಯಾಚುರಲಿ ಬೂಸ್ಟ್ ಆಗುತ್ತೆ, ಏನು ಸೈಡ್ ಎಫೆಕ್ಟ್ಗಳಿಲ್ಲದೆ. ಸೊ ಅದು ಆರೋಗ್ಯಕ್ಕೂ ತುಂಬ ಕೂಡ ತುಂಬ ಒಳ್ಳೆಯದು ಮೆಂತ್ಯ. ಸೊ ಅಶ್ವಗಂಧ ಕೂಡ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋದ್ರಲ್ಲಿ ತುಂಬ ಒಳ್ಳೆಯದು. ಸೊ ಅದನ್ನು ಎರಡನ್ನ ಕಾಂಬಿನೇಷನ್ ಆಗಿ ಬಳಸೋದ್ರಿಂದ ನಿಮ್ಮ ಬಾಡಿನಲ್ಲಿ ಮಸಲ್ ಬಿಲ್ಡ್ ಮಾಡೋ ಕೆಪಾಸಿಟಿ ಆ್ಯಂಡ್ ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಟಿಪ್ನ ಫಾಲೋ ಮಾಡಿ ಮಸಲ್ ಬಿಲ್ಡ್ ಮಾಡಿ ನ್ಯಾಚುರಲ್ಲಾಗಿ ಬಾಡಿನ ಡೆವಲಪ್ ಮಾಡಿ. ನಿಮ್ಮಲ್ಲಿ ತುಂಬ ಜನ ಮೆಸೇಜ್ ಆಗ್ತಾಯಿದ್ರಿ, ಸರ್ ನೀವು ಕೊಟ್ಟಿರೋ ಟಿಪ್ಸೆಲ್ಲ ಫಾಲೋ ಮಾಡಿ ನನಗೆ ಒಂದು 6 ಕೆಜಿ ಕಡಿಮೆ ಆಗಿದೆ, 7 ಕೆಜಿ ಕಡಿಮೆ ಆಗಿದೆ, 8 ಕೆಜಿ ಕಡಿಮೆ ಆಗಿದೆ, ಹಾಗೆ ಹೇಗೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೀರಾ. ಸೊ ನಿಮಗೆ ಏನು ನಾನು ಬೇಸಿಕ್ ಡಯಟು ಬೇಸಿಕ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದೀನಿ ಅದನ್ನೆಲ್ಲ ತೊಗೊಂಡು ನೀವು ಇಷ್ಟು ಫಾಲೋ ಮಾಡಿ ನಿಮಗೆ ಸಕ್ಸಸ್ಫುಲ್ ಆಗಿದ್ದರೆ ನಾನು ನಿಮಗೆ ಇನ್ನು ಮುಂದೆ ಕೂಡ ಫ್ರೀಯಾಗಿ ಹೆಲ್ಪ್ ಮಾಡಬೇಕು ಅಂತ ಅನ್ಕೋತೀನಿ. ನನಗಿರೋ ಸ್ವಲ್ಪ ಸಮಯದಲ್ಲಿ ನಾನು ಎಲ್ರಿಗೂ ಹೆಲ್ಪ್ ಮಾಡೋಕ್ಕಂತೂ ಆಗೋದಿಲ್ಲ. ಸೊ ನನಗೆ ಡೆಡಿಕೇಟೆಡ್ ಆಗಿರೋ ಒಂದಿಷ್ಟು ಹುಡುಗರಿದ್ದರೆ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಸೊ ಆ ಡೆಡಿಕೇಟೆಡ್ ಆಗಿ ನಿಮ್ಗೆ ಅನಿಸಿದ್ರೆ ನೀವು ಡೆಡಿಕೇಟೆಡ್ ಅಂತ ಅನಿಸಿದರೆ ನೀವು ನನ್ನ ಎಲ್ಲ ವಿಡಿಯೋಗಳನ್ನ ನೋಡಿ ಏನು ಅರ್ಥ ಮಾಡ್ಕೊಂಡಿದ್ದೀರಾ, ಯಾವ ಥರ ನೀವು ಡಯಟ್ ನಿಮಗೋಸ್ಕರ ಮಾಡ್ಕೊಂಡು ಹೇಗೆ ಫಾಲೋ ಮಾಡ್ತಿದ್ದೀರಾ ಅಂತ ಒಂದು ಡೀಟೇಲ್ಡ್ ಇಮೇಲ್ ಕಳಿಸಿದ್ರೆ, ಎಷ್ಟು ವೆಯ್ಟ್ ಇದ್ದಿರಿ, ಈಗೆಷ್ಟು ವೆಯ್ಟ್ ಆಗಿದ್ದೀರಾ, ವೆಯ್ಟ್ ನೀವು ಅದನ್ನೆಲ್ಲ ಫಾಲೋ ಮಾಡೋದಕ್ಕೆ ಮುಂಚೆ ನಿಮ್ಮ ಬಾಡಿ ಹೇಗಿತ್ತು, ಈಗ ಹೇಗಿತ್ತು ಅಂತ ಒಂದು ಪಿಕ್ಚರ್ಗಳನ್ನ ನನಗೆ ಕಳಿಸಿದ್ರೆ ನನ್ನ ಟೀಮು ಶಾರ್ಟ್ ಲಿಸ್ಟ್ ಮಾಡಿ ಯಾರಾದರೂ ತುಂಬ ಡೆಡಿಕೇಟೆಡ್ ಆಗಿರೋರನ್ನ ಅಥವಾ ತುಂಬ ಅರ್ಥ ಮಾಡಿಕೊಂಡು ಯಾರು ಫಾಲೋ ಮಾಡಿರ್ತಾರೋ ಅವರ ಡೀಟೇಲ್ಸ್ನ ನನಗೆ ಕಳಿಸ್ತಾರೆ. ನಾನು ಅವರಿಗೆ ಕಾಲ್ ಮಾಡಿ ಅವರಿಗೆ ಫರ್ದರ್ ಗೈಡೆನ್ಸ್ ಏನಿದೆ ಅದನ್ನ ನಾನು ಫ್ರೀಯಾಗಿ ಕೊಡ್ತೀನಿ. ಸೊ ಪ್ರತಿ ಒಂದು 3 ತಿಂಗಳಿಗೂ ನಾನು ಒಂದು 5 ಜನರಿಗೆ ಫ್ರೀಯಾಗಿ ಕೋಚಿಂಗ್ ಮಾಡ್ತೀನಿ. ಫ್ರೀ ಅಂದರೆ ಫುಲ್ ಫ್ರೀ ಅಲ್ಲ, ನನ್ನ ಕೋಚಿಂಗ್ನಲ್ಲಿ ಒಂದು 10% ಫೀ ಏನಿದೆ ಅದನ್ನು ನೀವು ಒಂದು ಚಾರಿಟಿಗಾದರೂ ಕೊಡಲೇಬೇಕು. ಬಿಕಾಸ್ ಜನರಿಗೆ ಫ್ರೀ ಇನ್ಫಾರ್ಮೇಷನ್ ಫ್ರೀ ಕೋಚಿಂಗ್ ಮಾಡಿದಾಗೆಲ್ಲ ಅದಕ್ಕೆ ವ್ಯಾಲ್ಯೂ ಇಲ್ಲ. ನಾನು ತುಂಬ ಜನರಿಗೆ ಫ್ರೀ ಹೆಲ್ಪ್ ಮಾಡೋಕ್ಕೆ ಹೋಗಿ ಸೋತಿದ್ದೀನಿ. ಸೊ ಅಕೌಂಟೆಬಿಲಿಟಿ ಕ್ರಿಯೇಟ್ ಮಾಡಬೇಕು ಅಂದರೆ ಒಂದು ಚಿಕ್ಕ ಅಮೌಂಟ್ ಆದರೂ ಕೊಡಲೇಬೇಕು. ಸೊ ಅದನ್ನು ನನಗೆ ಕೊಡೋದು ಬೇಡ, ಯಾವುದಾದ್ರೂ ಚಾರಿಟಿ ನಾನು ಯಾವ ಅನಾಥಾಶ್ರಮಕ್ಕೆ ಹೇಳ್ತೀನೋ ಆ ಅನಾಥಾಶ್ರಮಕ್ಕೆ ಅಥವಾ ಸದ್ಗುರು ಅವರ ಕಾವೇರಿ ಮೂಮೆಂಟ್ ನಡೀತಾ ಇದೆ ಅದಕ್ಕೋಸ್ಕರ ಬೇಕಾದರೆ ನೀವು ಡೊನೇಟ್ ಮಾಡ್ಬೋದು. ಅಂದರೆ 3 ತಿಂಗಳಿಗೆ 5 ಜನರಿಗೆ
ಯಾರಿಗೆ ಸೆಲೆಕ್ಟ್ ಮಾಡ್ತೀನಿ ಅವ್ರು ಮಾತ್ರ. ಸೊ ನಿಮ್ಮ ಡೀಟೇಲ್ಸ್ಗಳನ್ನ ನೀವು shredfixteam@gmail.com ಕಳಿಸ್ಬೋದು. ಇನ್ನು ಕೆಲವೊಬ್ಬರು ಟ್ರೈನರ್ಗಳು ಕೂಡ ಮೆಸೇಜ್ ಮಾಡಿದ್ರಿ, ಸರ್ ನಾನು ನಿಮ್ಮ ಎಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿ ನನ್ನ ಕ್ಲೈಂಟ್ಗಳಿಗೆ ತುಂಬ ರಿಸಲ್ಟ್ ಬರ್ತಾ ಇದೆ, ಆದರೆ ನಮಗೆ ಸಿಕ್ಸ್ ಪ್ಯಾಕ್ ಅಚೀವ್ ಮಾಡಬೇಕು ಅಂತ ತುಂಬ ಜನ ಕೇಳ್ತಾರೆ, ಆದರೆ ಅದರ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಸೀನಿಯರ್ಗಳು ನಮಗೆ ಇಂಥ ಇಂಥ ಡ್ಯಾಶ್ 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 ಡ್ರಗ್ಗಳನ್ನ ತೊಗೊಂಡ್ರೆ ಅದು ಮಾತ್ರ ಆ ಕಂಡೀಷನ್ ಅಚೀವ್ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ದಾರೆ. ಅದಕ್ಕೇನು ಮಾಡಬೇಕು ಸರ್ ಅಂತ ಕೇಳ್ತಿದ್ದಾರೆ. ಸೊ ಸರ್, ಯಾವುದೇ ಡ್ರಗ್ಗಳ ಅವಶ್ಯಕತೆ ಇಲ್ಲ, ಅದೆಲ್ಲ ಅಜ್ಞಾನದ ಕೊರತೆ ಇರೋದು. ತುಂಬ ಜನರು ಡ್ರಗ್ಸ್ಗಳು ಯೂಸ್ ಮಾಡಿ ಟ್ರಾನ್ಸ್ಫಾರ್ಮ್ ಆದಾಗ ಅವರು ಅದೊಂದೇ ದಾರಿ ಅಂತ ಅಂದ್ಕೊಂಡಿರ್ತಾರೆ. ಬಟ್ ನಾನು ದುಬೈಗೆ ಬಂದು ಇಲ್ಲಿ ಅಡ್ವಾನ್ಸ್ಡ್ ಕೋರ್ಸಸ್ ಎಲ್ಲ ಮಾಡಿದ್ಮೇಲೆ ದೊಡ್ಡ ದೊಡ್ಡ ಕೋಚಸ್ ಜೊತೆ ಎಲ್ಲ ವರ್ಕ್ ಮಾಡಿದಾಗ ನನಗೆ ಅದರ ಇನ್ಸೈಡ್ ಸೀಕ್ರೆಟ್ಸ್ ಏನಿದೆ, ಯಾವುದೇ ಮಸಲ್ ಲಾಸ್ ಆಗದೆ ಹೇಗೆ ಬಾಡಿ ಬಿಲ್ಡ್ ಮಾಡಬೇಕು, ಹೇಗೆ ಕಟ್ ಮಾಡಬೇಕು, ಅದನ್ನೆಲ್ಲ ಇಲ್ಲಿ ಬಂದು ಕಲಿತೆ. ಸೊ ಅದನ್ನು ನಾನು ನಿಮಗೆ ಹೇಳ್ಕೊಡ್ಬೋದು. ಅದಕ್ಕೋಸ್ಕರ ನಂದು ಅಕಾಡೆಮಿ ಓಪನ್ ಆಗ್ತಿದೆ ನಾನು ಬ್ಯಾಂಗ್ಳೂರಲ್ಲಿ, ಶ್ರೆಡ್ಫಿಕ್ಸ್ ಅಕಾಡೆಮಿ. ಸೊ ನನ್ನ ಅಕಾಡೆಮಿನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಸ್ಪೆಷಲಿಸ್ಟ್ ಕೋರ್ಸ್ಗಳನ್ನ ನಾನು ಕಂಡಕ್ಟ್ ಮಾಡ್ತೀನಿ. ಸೊ ಆ ಕೋರ್ಸ್ಗಳಲ್ಲಿ ಈ ಸೀಕ್ರೆಟ್ಗಳನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ನೀವು ಕೂಡ ಒಬ್ಬ ರಿಸಲ್ಟ್ ಓರಿಯೆಂಟೆಡ್ ಟ್ರಾನ್ಸ್ಫಾರ್ಮೇಷನ್ ಸ್ಪೆಷಲಿಸ್ಟಾಗಿ ಬದಲಾಗ್ಬೋದು. ಬಟ್ ನಮಗೆ ನ್ಯಾಚುರಲ್ ಆಗಿ ನಮ್ಮ ಇಂಡಿಯನ್ ಫಿಸಿಕ್ಸ್ ಏನಂದರೆ, ತುಂಬ ಓಡಿದರೆ, ತುಂಬ ಕಾರ್ಡಿಯೋ ಮಾಡಿದರೆ, ಗಂಟೆಗಟ್ಟಲೆ ಕಾರ್ಡಿಯೋ ಮಾಡಿದರೆ ಮಸಲ್ ಲಾಸ್ ಆಗುತ್ತೆ, ತುಂಬ ಸ್ಕಿನಿಯಾಗಿ ಕಾಣ್ತೀರಾ. ಸೊ ನೀವು ಹಿಟ್ ಟ್ರೈನಿಂಗ್, 20 ಮಿನಿಟ್ಸ್ ಹಿಟ್ ಟ್ರೈನಿಂಗ್ ಮಾಡ್ಬೋದು, ಅಥವಾ ವರ್ಕೌಟ್ ಆದಮೇಲೆ ಒಂದು ಟೆನ್ ಮಿನಿಟ್ಸ್ ಹಿಟ್ ಟ್ರೈನಿಂಗ್ ಮಾಡ್ಬೋದು, ಅಷ್ಟು ಕಾರ್ಡಿಯೋ ಮಾಡ್ಬೋದು. ತುಂಬ ಎಕ್ಸ್ಟ್ರಾ ತುಂಬ ಓವರ್ ಕಾರ್ಡಿಯೋ ಮಾಡಿದ್ರೆ ಅದು ನಿಮಗೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಅದರಿಂದ ಕಾರ್ಟಿಸೋಲ್ ಜಾಸ್ತಿ ಆಗುತ್ತೆ. ಕಾರ್ಟಿಸೋಲ್ ಜಾಸ್ತಿ ಆದಾಗ ನಿಮ್ಮ ಬಾಡಿ ಅಸ್ಥೆಟಿಕಲಿ ರೆಡಿ ಆಗೋದಿಲ್ಲ. ಸೊ ಸ್ಟ್ರೆಸ್ ಮೇಂಟೈನ್ ಮಾಡೋದು ತುಂಬ ಮುಖ್ಯ. ಅದಕ್ಕೋಸ್ಕರ ಡಿಫ್ರೆಂಟ್ ಡಯಟಿಂಗ್ ಸ್ಟ್ರಾಟಜಿ ಇದೆ, ಅದನ್ನೆಲ್ಲ ನಾನು ಮುಂದೆ ಬರುವಂಥ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನಿಮಗೆ ಯಾರ್ಯಾರಿಗೆ ನೀವು ಟ್ರೈನಿಂಗ್ ಪ್ಲ್ಯಾನ್ನ ವೆಯ್ಟ್ ಮಾಡ್ತಿದ್ದೀರೋ ಅವರು ನನ್ನ ವೆಬ್ಸೈಟ್, ನನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವೆಬ್ಸೈಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕಿರಣ್ ಅಂಡರ್ಸ್ಕೋರ್ ಸಾಗರ್ ಅಂಡರ್ಸ್ಕೋರ್ ಫಿಟ್ನೆಸ್ನಲ್ಲಿ ನಿಮಗೆ ವೆಬ್ಸೈಟ್ ಡೀಟೇಲ್ಸ್ ಸಿಗುತ್ತೆ, ಅಲ್ಲಿ ಹೋಗಿ ನೀವು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು, ಧನ್ಯವಾದಗಳು.